ായണം സദാ വന്ദേ നിർദോഷാശേ സദ്ഗുണം തത്ര അഹ പ്രമാണ്യം ച. ಇದು ಎಲ್ಲಿಂದ ಶುರುವಾಗಿತ್ತು? ಸರ್ವ ಬುದ್ಧಿಕೆ. ಹಾಗಾದ್ರೆ ಇಲ್ಲಿ ಏನ್ ಹೇಳ್ಬಿಡ್ತಾರೆ ಅವರು? ಪ್ರಾಮಾಣ್ಯಂಚ ಶುರು ಮಾಡ್ತಾರೆ. ಆ ಪ್ರಾಮಾಣ್ಯದ ವಿಷಯ ಯಾಕೆ ಬಂತು ಅನ್ನೋದು ಬೇಕಾದ ಮೊದಲು ಒಂದು ನಿಮಗೆ ನಿಂತು ಹೇಳ್ತದೆ. ಇದೇನಾದ್ರು ಪ್ರಾಮಾಣ್ಯದ ಬಗ್ಗೆ ನಿಮ್ಗೆ ಒಂದು ವಿಷಯ ಬಂದು ಯಶಾರ್ಥಂ ಪ್ರಮಾಣ ಯಶಾರ್ಥಂ ಪ್ರಮಾಣ ಅದಕ್ಕೆ ಸಹಾಯಕವಾದವುಗಳು ಪ್ರಮಾಣ ಅಂತೀವಿ, ಆ ಯಶಾರ್ಥ ವಸ್ತುಗಳು ಪ್ರಮಾಣ ಅಂತೇಳಿ ಅಂತ ಎರಡು ಹೇಳಿ. ಇಲ್ಲಿ ಇನ್ನೊಂದು ವಿಷಯ ಬಂದ ನಾ ಇದು ಹೇಳ್ತೀನಿ, ಇದನ್ನ ಹೇಳಿದ್ದಾನು ಏನು ಭಾಷಾಶಾಸ್ತ್ರದ ದೃಷ್ಟಿ. ಭಾಷಾಶಾಸ್ತ್ರದ ದೃಷ್ಟಿಯಿಂದ ಮೃದ್ದು ಬಿಟ್ಬಿಡ್ರಿ, ಅದು ಇದು ವಿಷಯನ ಬಿಟ್ಬಿಡ್ರಿ, ಪುಸ್ತಕ ಬಿಟ್ಬಿಡ್ರಿ. ನಮಗೆ ಶಬ್ದದಿಂದ ಅದು ವಾಕ್ಯದಿಂದ ಅರ್ಥ ತಿಳಿಯುವುದು ಹೇಗೆ ಇದು ಪ್ರಶ್ನೆ. ಅದರಿಂದ ಮುಂದೆ ನಾವು ಸತ್ಯನೋ ಅಸತ್ಯನೋ ಮಾತಾಡಬೇಕು. ನಮಗೆ ವಾಕ್ಯದಿಂದ ಅರ್ಥ ತಿಳಿಯೋದು ಹೇಗೆ? ಒಂದು ಸಾಮಾನ್ಯ ವ್ಯಾಕರಣ ಅರ್ಥಗಳು ಅದಕ್ಕೆ ಅನ್ವಯಗಳು ಇರ್ತಾವ, ಶಬ್ದಕ್ಕೆ ಅರ್ಥ ಇರ್ತಾವ, ಶಬ್ದಕ್ಕೆ ಅನ್ವಯ ಇರ್ತಾವ, ಅನ್ವಯ ಹೇಳಿದ್ರೆ ಅವಕಾಶ ಆ ವಾಕ್ಯ ತಿಳಿಸಿದೆ, ಸರಿಯಾದ ಅನ್ವಯ ಬುದ್ಧಿ ಇತ್ತಂದ್ರೆ ತಿಳಿಸಿದೆ. ನಮಗೆ ಆ ಅರ್ಥ ಬೇಕಾಗಿಲ್ಲ, ನಮಗೆ ಆ ಅರ್ಥ ಬೇಕಾಗಿಲ್ಲ. ಅರ್ಥ ಆಗ್ತದೆ, ಆ ಅರ್ಥ ಸರಿನೋ ತಪ್ಪು ಅನ್ನೋದನ್ನ ಹೆಂಗ್ ಸೆಕೆಂಡ್ ಸ್ಟೆಪ್. ಅರ್ಥ ಆಗ್ತದೆ, ಅರ್ಥ ಆಗುದು ಅಂತಿಲ್ಲ, ಅನ್ವಯಗಳುಳ್ಳ ಶಬ್ದಗಳಿಂದ ಕೂಡಿದ ಶಬ್ದ ಸಮೂಹ ಇದ್ದರೆ ಮತ್ತು ಅದು ಪೂರ್ಣಾರ್ಥವನ್ನು ಕೊಡುವಂತಹದ್ದಿದ್ದರೆ, ಅದು ಕ್ರಿಯಾಪದ ಇದ್ದಾಗ ಪೂರ್ಣಾರ್ಥದ ಇದ್ದಿಲ್ಲ ಅಂತ ಕೊಡುವುದಿಲ್ಲ. ಅಂತ ಬೇಕಾದ್ರೆ ವಾಕ್ಯ ಅಂತಂತೇಳಿ ಆದ್ರೆ ಅದು ಪ್ರಮಾಣ ಅಥವಾ ಅಪ್ರಮಾಣ ಕೊಡಬಹುದು. ಶಬ್ದ ತನ್ನ ಅರ್ಥ ಹೇಳಬೇಕಾಗಿರ್ತದೆ, ಇಟ್ ಡೋಂಟ್ ಸ್ಟ್ಯಾಂಡ್ ಫಾರ್ ಎನಿ ಪುನಃ. ಹಂಗಾದ್ರೆ ನಮಗೆ ಬೇಕಾದದ್ದು ಬರೀ ಶಬ್ದದ ಅರ್ಥ ಅಲ್ಲೇ ಇದೆ, ಪ್ರಾಮಾಣ್ಯನ ಶಬ್ದ ಇದು ಸರಿ ಹೌದು ಅಲ್ಲೋ, ನಿಖರವಾಗಿ ಇದೇ ಹೌದು ಅಲ್ಲೋ ಪ್ರಶ್ನೆ ಬಂದರು. ಒಮ್ಮೊಮ್ಮೆ ಏನಾಗ್ಬಿಡ್ತು ಈ ಮಾತು, ಸರಿನೂ ಇರುವುದು ತಪ್ಪು ಇರ್ಬೋದು. ತಪ್ಪು ಯಾಕಾಗ್ತದೆ? ನಮ್ ನೋಡೋ ದೃಷ್ಟಿ ಒಳಗೆ ತಪ್ಪಿರ್ಬೋದು, ಅಥವಾ ಇನ್ನೊಬ್ರು ಯಾರು ಹೇಳಿದ್ದು ತಪ್ಪಾಗಿ ಹೇಳಿರ್ಬೋದು, ಅವ್ರು ತಿಳ್ಕೊಂಡಿದ್ದೆ ಅದು ಹೇಳಿರ್ಬೋದು, ಅಥವಾ ಆ ವಾಕ್ಯದ ಶಬ್ದದ ಅರ್ಥವೇ ನಮ್ಗೆ ಸರಿಯಾಗಿ ಆಗಿರ್ಬೇಕಿಲ್ಲ, ಏನೇನೋ ಇರ್ತಾವಲ್ಲ. ಅದರಿಂದ ಇದ್ದ ಅರ್ಥವು ತಪ್ಪಾಗಿ ತಿಳಿಯುವ ಸಾಧ್ಯತೆ ಇದೆ. ತಪ್ಪಾಗಿ ಅಂದ್ರೆ ಪ್ರಮಾಣ ಎಲ್ಲಿಂದ ಅಂತ? ಇದಕ್ಕ ನೀವು ಪ್ರಮಾಣ ಎಲ್ಲಿಂದ ಅಂದ್ರೆ ಯಾರೂ ಪ್ರಮಾಣ ಕೊಡ್ಲಿಕ್ಕೆ ಶಕ್ಯನೇ ಇಲ್ಲ. ಇದು ಜಾಸ್ತಿ ಇಲ್ಲಿ ಇದೆ ಅಂತ ಹೇಳಿದ್ರೆ ಪ್ರಮಾಣ ಏನು ಅಂತ ಕೇಳಿದ್ರೆ ಪ್ರತ್ಯಕ್ಷ ಅಂತ ಹೇಳ್ತೇನೆ. ಪ್ರತ್ಯಕ್ಷಕ್ಕೆ ನಿಮಗೆ ತಿಳಿಸಿಲ್ಲ, ಆದ್ರೆ ಕೆಲವು ವಿಷಯ ಹೆಂಗಿರ್ತಾನ ಅವನು ನಿನ್ನೆ ಬಂದನು, ಪ್ರತ್ಯಕ್ಷರು ಶಕ್ಯ ಅಂತೂ ಇಲ್ಲ, ಅವನು ನಿನ್ನೆ ಬಂದ. ಇಂಥ ವೇಳೆಗಳಿಗೆ ಖರೆ ಇದ್ದದ್ದು ಹಂಗ ತಪ್ಪಿದ್ದ ಹೆಂಗ್ ತಿಳ್ಕೊಳ್ಳೋದು? ಅರ್ಥಾತ್ ಇದನ್ನ ವಾಕ್ಯದಿಂದ ಶಬ್ದ ವಾಕ್ಯದಿಂದ ಬರುವ ಅರ್ಥವು ಸರಿಯೋ ಅಥವಾ ತಪ್ಪು ಅನ್ನೋದನ್ನು ತಿಳಿಸುವಂತಹದ್ದು ಯಾವುದು? ಆ ತಿಳಿಸುವ ಸಾಧನೆ ಪ್ರಮಾಣ ಅಂತ ಹೇಳುವ ತಿಳಿಸುವ ಅದು ಯಾವುದು ಅಂತ ಪ್ರಶ್ನೆ ಮಾಡ್ತದೆ. ಅಂಥದ್ದು ಯಾವುದು ನೀವು ಶಿವಸ ಇದು ಇದೆ ಅಂತ ಹೇಳಿ ಪ್ರಮಾಣ ಶುರು. ಇದು ಚಾಯಿಸು ಅಂದ್ರೆ ನೀವು ಅಂತಿರಬಹುದು, ಅದನ್ನು ಇದು ಚಾಯಿಸ್ ಆಗಿರ್ಬೋದು, ನೀವಂತಿರ್ಬೋದು. ಅದಕ್ಕೆ ನಡುವ ನಿಮ್ಮ ಪ್ರಮಾಣದ ವಿಷಯದೊಳಗ ಇನ್ನೊಂದು ವಿಷಯ ಮುಖ್ಯ ಕೂಡಿಸಬೇಕು. ಇದು ವಸ್ತು ಯಾವುದೇ ಇರಲಿ ಬಿಡಲಿ, ಅದು ತಪ್ಪಾಗಿ ನಾವು ಹೇಳಿದ್ದೇವೆ ಅನ್ನಬೇಕಾದ್ರೆ ಅದಕ್ಕೊಂದು ಕಾರಣ ಬೇಕು. ಆ ಕಾರಣ ಅದರಲ್ಲಿ ಇರುವುದಿಲ್ಲ,
ಯಾವನೋ ಬಂದ ಆ ಚಾಲೀಸ್ ಅಲ್ರಿ, ಚಾಲೀಸ್ ಬಿಡುತ್ತೆ ಯಾವುದೋ ಒಂದು ಆಟಗೆ ಇಟ್ಟಾರ ಅಂತ ಮೋಸ ಅನೂ ಯಾಕ ಅಂತದೊಂದು ಎಲ್ಲ ನೋಡಿರ್ಬೇಕು. ಈ ಆಡು ಹುಡುಗರು ಆಟಗೆ ಚಾಲೀಸ್ ಇರ್ತಾವಲ್ಲ ಅದೇ ಮೋಸ. ಅದಕ್ಕೆ ಅವ ಏನ್ ಹೇಳ್ತಾನೆ, ಆ ಚಾಲೀಸ್ ಅಲ್ಲ ಅಂತ ನೀವೇ ಚಾಲೀಸ್ ಕೊಟ್ಟು ನೀವು ಇಲ್ಲಿ ನೀವ್ ಹೇಳಿದ್ದು ಕಡೆನೋ ಅವ ಹೇಳಿದ್ದು ಕಡೆನೋ ಈ ಪ್ರಶ್ನೆ ಬರ್ತದೆ. ಈ ಪ್ರಶ್ನೆ ಯಾಕೆ ಬಂತು ಅಂತ ಪ್ರಶ್ನೆ, ಈ ಪ್ರಶ್ನೆ ಬರ್ತಾರಿಲ್ಲ ಯಾಕೆ ಬಂತ ಈ ಪ್ರಶ್ನೆ, ಇದಕ್ಕೆ ಉತ್ತರ ಹೇಳಿ ಕೊಡುವುದಿಲ್ಲ. ಯಾಕೆ ಇದ್ರ ದೋಷ ಇಲ್ಲ, ನೀವು ನೋಡಿ ಹೇಳಿದವ್ರಿಗೂ ದೋಷ ಇಲ್ಲ, ನೋಡಿ ಹೇಳಿದವರಲ್ಲೂ ದೋಷ ಇಲ್ಲ, ಈಗ ಇದ್ರೊಳಗೂ ದೋಷ ಇಲ್ಲ, ತಿಳ್ಕೊಂಡವನಲ್ಲಿ ದೋಷ ಇಲ್ಲ, ಅದನ್ನ ತಿಳ್ಕೊಂಡವನಲ್ಲಿ ದೋಷ. ಹಿಂಗ ಎಲ್ಲ ಆ ವಸ್ತುವನ್ನು ಬಿಟ್ಟು ಬೇರೆ ಕಡೆಗೆ ದೋಷ ಇರ್ತದೆ. ಸತ್ಯ ಹೇಳಲಿಕ್ಕೂ ದೋಷ ಆಗ್ಬಹುದು, ಸುಳ್ಳು ಹೇಳಲಿಕ್ಕೂ ದೋಷ ಆಗ್ಬಹುದು, ಅಲ್ಲ ಅದರ ಒಳಗಿರೋದಿಲ್ಲ. ಇಂಥ ದೋಷಗಳಿಗೆ ವ್ಯಕ್ತಿಶಾದ ಸಂಬಂಧ ಇಲ್ಲ, ಇವಕ್ಕೆ ಉಪಾಧಿ ಅಂತ ಟೆಕ್ನಿಕಲ್ ಟೈಪ್ ಉಪ ಆಧಿ. ಅದ್ರ ಹತ್ತು ಬಂದು ಹತ್ತಿರ ಬಂದು ಕೊಡುವಂತ ಸಂದೇಹ, ಅದ್ರ ಹತ್ತಿರ ಬರುವಂತ ಸಂದೇಹ ಉಪ ಆಧಿ ಉಪಾಧಿ. ಈ ಉಪಾಧಿ ಅನ್ನೋದು ಬೇರೆ ಇದನ್ನು ತಿಳಿದುಕೊಳ್ಳಲಿಕ್ಕೆ ಏನು ಕಾರಣ ಇರ್ತಾವಲ್ಲ ಆ ಕಾರಣದೊಳಗಿರ್ತದ ದೋಷ ಇಲ್ಲೇ ಇರುವುದಿಲ್ಲ. ಹಿಂದೆ ಎಲ್ಲ ಉಪಾಸಿ ಇರ್ತಾವ ಆ ಉಪಾಸಿ ತಲೆ ಹಾಕಿ ಸತ್ಯ ಇರ್ತದೆ. ಉಪಾಧಿ ದೂರ ಆತಂದ್ರೆ ಸತ್ಯ ಉಪಾಧಿ ತಿಳ್ಕೊಳ್ತೀನಿ. ನೀವು ಉಪಾಧಿ ಅಂತ ಹೆಂಗೆ ತಿಳ್ಕೊಳ್ಬೋದು ಅಂದ್ರೆ ಅದೇ ಇದೆ ಪ್ರಶ್ನೆ. ಉಪಾಧಿ ಅಂತ ತಿಳಿಯಲಿಕ್ಕೆ ಆಗೋದಿಲ್ಲ ಅಂದ್ರೆ ಆ ವಾಕ್ಯದ ಅರ್ಥ ಸರಿ ಏನೋ ತಪ್ಪೋ ತಿಳಿಯೋದಿಲ್ಲ ಅಂತ ಅರ್ಥ. ವಾಕ್ಯದ ಅರ್ಥ ಸರಿ ಏನೋ ತಪ್ಪೋ ನಿರ್ಣಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ. ಅದಕ್ಕೆ ಅರ್ಥ ತಿಳಿಯುವ ಬಗೆ ಹೇಗೆ ಅನ್ನೋದನ್ನು ವಿಚಾರ ಮಾಡಿ. ಅದಕ್ಕೆ ಏನ್ ಹೇಳ್ಬಿಟ್ರು, ಸರ್ವಸಾಮಾನ್ಯತ ನಿಮಗೆ ಜ್ಞಾನದಿಂದ ವಿಷಯಗಳು ತಿಳಿತಾವೋ ಅಥವಾ ವಿಷಯ ತಿಳಿಯಲಿಕ್ಕೆ ಬೇರೆ ಏನಾದರೂ ಆಧಾರ ಇದೆಯೋ? ನಿಮಗೆ ತಿಳುವಳಿಕೆ ಬರುತ್ತದೆ ಇಟ್ಟುಕೊಂಡು ಅದರ ಹಿಂದೆ ಜ್ಞಾನನೇ ಕಾರಣ ಹೊರತು ಕೃಷ್ಣ ಉಪಯೋಗಕ್ಕೆ ಅದು ಹೊರತು ಬೇರೆ ಯಾವುದು ಅಲ್ಲಿ ಕಾರಣ ಆಗುದೇ. ಈಗ ಅವನು ಇಲ್ಲಿಗೆ ಬಂದನು, ಇದಕ್ಕೆ ಅರ್ಥ ಅಂತೂ ಅದ ಇದು ಜ್ಞಾನ ಏನು ಬಂದದೀಗ ಇದು ಖರೆ ಅಂತ ತಿಳ್ಕೊಳ್ಳೋದು, ಖರೆ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಬಂದ ಜ್ಞಾನ ತಪ್ಪು ಅಂತಂದ್ರೆ ಜ್ಞಾನದ ಮೇಲೆ ದೋಷ ಬರ್ಬೇಕಾಗ್ತದೆ ನಾವು. ಹಂಗಾದ್ರೆ ಈ ಜ್ಞಾನ ತಪ್ಪು ಅಂದ್ರೆ ಮತ್ತೊಂದು ಏನ್ ಹೇಳ್ಬೇಕು, ಅದು ಮತ್ತೊಂದು ಯಾವುದು ಅಂತ ಅದು ಜ್ಞಾನನೇ. ಮತ್ ಜ್ಞಾನದ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅಂದ್ರೆ, ಜ್ಞಾನದ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ಖರೆ ಇಲ್ಲ ಹೆಂಗಾಗ್ಬಿಟ್ಟು ಅಂತ ಅದರ ಸಲುವಾಗಿ ಒಂದ್ ನಿಯಮ ಇದೆ. ರಾಮಾಯಣ ಸ್ವತಃ ಯಾವ ಏನ್ ಹೇಳ್ತಾನೋ ಆ ವಾಕ್ಯಕ್ಕೆ ಇದ್ದ ಪ್ರಾಮಾಣ್ಯ ಸ್ವತಃ ಎಲ್ಲಿ ತನಕ ಸಂದೇಹ ಬರದೇ ಇರುವ ಅವ ಹೇಳ್ತಕ್ಕೆ ನಿಮಗೆ ಸಂದೇಹ ಬಂತು ಅವಾಗ ಇನ್ನೂ ಅದು ಪ್ರಮಾಣ ಸಿದ್ಧ ಆಗುವುದಿಲ್ಲ. ಅಂದ್ರೇನು, ನಿಮಗೆ ಬಂದ ಸಂದೇಹ ಪೂರ್ಣವಾಗಿ ಹೋಗಿ ಅದೇ ಹೌದು ಅಂತ ಜ್ಞಾನ ಬಂದ್ರೆ ಅವಾಗ ಅದು ಸತ್ಯ ಸತ್ಯ. ಹಂಗಾದ್ರೆ ಪ್ರಮಾಣದ ಕೆಲಸ ಏನ್ ಹಾಕಿಲ್ಲ, ಸಂದೇಹವನ್ನ ಕಳೆಯೋ ಕೆಲಸ, ಇದ್ದ ವಸ್ತುವನ್ನು ತಿಳಿಸೋ ಕೆಲಸ ಅಲ್ಲ. ಸರಿಗೆ ಇದ್ದ ವಿಷಯವನ್ನು ತಿಳಿಸಲಿಕ್ಕೆ ನಿಮಗೆ ಪ್ರಮಾಣ ಇಲ್ಲ ಅಲ್ಲ, ಅದಾಗಲ್ಲ ಅಲ್ಲ, ಅದು ಹಿಂಗೆ ಇರೋ ಶಕ್ತಿ ಇಲ್ಲಲ್ರಿ, ಅದು ಬಂದವ್ರನ್ನ ಹಂಗ ಇದ್ದಿತ್ತಿಲ್ಲಲ್ಲ, ಹಿಂಗೇನಾದ್ರು ನಿಮ್ಮ ಅನುಭವ ಬಂದು ಅಂದ್ರೆ ಆವಾಗ ಆ ಕಾರಣಗಳಿಗಾಗಿ ನಿಮಗೆ ಸಂದೇಹ ಪ್ರಮಾಣಗಳ ಕೆಲಸ ಸಂದೇಹವನ್ನು ತೆಗೆದುಹಾಕೋದೇ ಹೊರತು ಇದ್ದ ಪ್ರಮಾಣವನ್ನು ತಿಳಿಸೋದಲ್ಲ. ನಮ್ಮ ಮೊದಲನೇ ಸತ್ಯನ ಇದು ಚಾಳೀಸ ಇದು ಇಂಥ ವಸ್ತು ಅಂತ ಪ್ರಮಾಣದ ಅವಶ್ಯಕತೆ ಅವಶ್ಯಕತೆನೇ ಇದು. ಸಂದೇಹ ಬಾರದ ಹೊರತು ನಾವು ಪ್ರಮಾಣಕ್ಕೆ ಹೋಗೋ ಕಾರಣ
ಅಥವಾ ನಮ್ಮ ತಮ್ಮಡಿ ಪ್ರತಿಯೋಗಿರು ತಮ್ಮ ಅಲ್ಲೇನು ಪ್ರಶ್ನೆ ಬರ್ತದೆ. ಆದ್ರೆ ಅವನ್ ತಮ್ಮ ಅಂದು ನೀವು ಮಾತಿಯಲ್ಲ ಅವನ್ ನೋಡಿದಾಗ ಅವ ಮತ್ತೊಂದೇನೋ ಹೇಳಿದ್ದ ಅಂದ್ರೆ ಮಾನ್ಯ ಹಿಂಗ್ ಹೇಳಿದ್ನಲ್ರಿ ಅಂತ ಸೌಖ್ಯ ಆ ಸೌಖ್ಯ ಬಂದಾಗ ಹಂಗಾರೆ ಕರೆ ಯಾರು ನಿಮ್ ಕರೆನೋ ನಿಮ್ ಕರೆನೋ ಪ್ರಮಾಣ ಅವರವನು ಅಪ್ಪನ್ನು ಕೇಳ ಆವಾಗ ಪ್ರಮಾಣದ ಪ್ರಶ್ನೆ ಬರ್ತದೆ. ವಸ್ತು ಕೇವಲ ವಸ್ತುವಿನ ವಿಷಯ ಕೇಳಿದಾಗ ಪ್ರಮಾಣದ ಪ್ರಶ್ನೆ ಅದಕ್ಕೆ ಒಂದು ಹಿಂಗ್ ಜನರು ಪ್ರಾಮಾಣ್ಯ ಸ್ವತಃ ಪ್ರಾಮಾಣ್ಯ ಅನ್ನೋದು ಸ್ವಂತವಾದ ಗೀರ್. ಆಮೇಲೆ ಈಗ ಸಂಶಯ ಬರ್ಲಿಕ್ಕೆ ಕಾರಣ ಅನ್ನೋದು ಬೇರೆ ಬೇರೆಯವರು ಇರ್ತಾರೆ. ಆ ಕಾಲದಲ್ಲಿ ಅದನ್ನೋ ಇಲ್ಲೋ ನಮಗ್ ಗೊತ್ತಿಲ್ಲ. ಅದ ಅಂತ ಗೊತ್ತಾದ್ರೆ ಅದು ಉಪಾಧಿ. ಆ ಸಂಶಯ ಅದ ಅಂತ ಗೊತ್ತಾದ್ರೆ ಖರೆ ಅದ ಅಂತ ಗೊತ್ತಾದ್ರೆ ಅದು ಉಪಾಧಿ. ಅದು ಬರಲಿಕ್ಕೆ ಕಾರಣ, ತಪ್ಪು ಕಲ್ಪನೆ ಆಗಲಿಕ್ಕೆ ಕಾರಣ. ಅದು ಅನೇಕ ಥರ ಇರ್ಬೋದು. ಆಮೇಲೆ ಪ್ರಾಮಾಣ್ಯ ಸ್ವತಃ ಅಂತ ನೀವು ತಿಳ್ಕೊಳ್ಳುವಾಗ ವಸ್ತುಗಳನ್ನ ನೋಡಿ ಹೇಳ್ಕೊಳ್ತೀವಿ. ಪ್ರತ್ಯಕ್ಷವಾಗಿ ವಸ್ತುಗಳನ್ನ ನೋಡಿಯೇ ನೀವು ವಾಕ್ಯಗಳನ್ನ ಮಾತಾಡಬೇಕಾಗ್ತದೆ. ಇದು ಇದು ವಿಶ್ವ ಮಿಥ್ಯ ಅಂತ ಹೇಳಿದಾಗ ಏನ್ ಮಾಡೋದು? ಮಿಥ್ಯಾತ್ವ ಜ್ಞಾನ ಎಂಬರು. ಅದಕ್ಕೆ ಅವ್ರು ಏನ್ ಹೇಳಿದ್ರು, ಇನ್ನು ಇದು ಬೌದ್ಧರು, ನಿಮ್ಮ ಮನಸ್ಸು ಏನೇನೋ ವಿಚಾರ ಮಾಡುತ್ತದೆ, ಆ ವಿಚಾರದ ಪ್ರತಿಫಲನವಾಗಿ ಈ ವಸ್ತುಗಳು ಕಾಣ್ತವೆ ಅವರಿಗೊಂದು. ಅದಕ್ಕೆ ಇವು ಅವ ಅಂತ ಹೇಳೋದು ಪರತಃ ಅದು ಮನಸ್ಸಿನಾಗಿ ನಿಮ್ಗೆ ಕೇಳಿದ್ರು ಯಾರು ಇಲ್ಲಿ ಬರ್ತಾವ ಅದರಿಂದ ಬಂದದ್ದು ಹೇಳಿ. ಅದನ್ನ ಪಂಚೇಂದ್ರಿಯಗಳಿಂದ ಬಂದ ವಸ್ತುವಿನಿಂದ ಬಂದಿಲ್ಲ. ಅಲ್ಲ ಪಂಚೇಂದ್ರಿಯಗಳಿಂದ ತಿಳ್ಕೊಂಡ್ರಿ, ಇದ್ದು ತಿಳ್ಕೊಳ್ಬಹುದು ಇಲ್ಲೇ ಇದ್ದು ತಿಳ್ಕೊಬಹುದು ಅಂತ ಹೇಳೋದು. ಜ್ಞಾನ ಬರೋದು ವಸ್ತು ಇದ್ದಾಗೆ ಬರ್ತದಂತೂ ಇಲ್ಲಲ್ಲ. ಈಗ ಹೆಂಗ್ ನಿಮಗ ಇದು ಬೆಳ್ಳಿ ಕಂಡಿತು, ಚಿಪ್ಪಿನಲ್ಲಿ ಬೆಳ್ಳಿ ಕಂಡಿದ್ದಲ್ಲ, ಇಲ್ಲೇ ಇದ್ರು ಕಂಡಿತು. ಯಾಕಂಡಿತು? ಬೇಳೆನು ನಿಮ್ ತಲೆಗೆ ಬಂತು, ನಿಮ್ ಮದುವೆ ಬೇಳೆ ಅಂತ ತಲೆಗೆ ಬಂತು, ಅದಕ್ಕಂದ್ರೆ ಇಷ್ಟು. ಇದನ್ನ ವಿಸ್ತಾರ ಮಾಡಿ ಹಾಗೆ ಮನಸ್ಸಿನಲ್ಲಿ ಇಲ್ಲದೆ ಇದ್ದ ವಸ್ತುಗಳ ಬಗ್ಗೆ, ಇಲ್ಲದೇ ಇದ್ದ ವಸ್ತುಗಳ ಬಗ್ಗೆ ವಿಚಾರಗಳು ಬಂದು 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 ಇವೆಲ್ಲ ವಸ್ತುಗಳು ಇವೆ ಅಂತ ನಿಮಗೆ ಕಾಣುತ್ತದೆ. ನಿಜವಾಗಿ ಸರ್ವಂ ಶೂನ್ಯ, ಒಂದೇ ಸತ್ಯವಾಗಿ ನಮ್ಮ ತಲೆಯೊಳಗಿದ್ದರಿಂದ ಎಲ್ಲಾ ತಲೆಯೊಳಗೂ ಒಂದೇ ವಿಚಾರ ಇರ್ಬೋದು ಇರ್ಲಿಕ್ಕಿಲ್ಲ. ಈಗ ನೀವು ಹಂಗ ಕಾಣಿಸ್ತದೆ, ನಮ್ಗೆ ಹಂಗ ಕಾಣಿಸ್ತದೆ, ಇರ್ಲಿಕ್ಕಿಲ್ಲ. ಜಗತ್ತಿನಲ್ಲಿರ್ತಕ್ಕಂಥ ಅವರೆಲ್ಲಿರುವಂತ ವಿಚಾರ ಬಂದಿರಬೇಕು. ಯಾಕಂದ್ರೆ ವ್ಯವಹಾರ ಎಲ್ಲ ಒಂದೇ ತರ ಮಾಡ್ತಾರೆ, ವ್ಯವಹಾರ ಒಂದೇ ತರ ಮಾಡ್ತಾರೆ, ಅದಕ್ಕೆ ಮನುಷ್ಯರಿಗೂ ಒಂದೇ ತರ ಬಂದಿರಬಹುದು. ಇನ್ನೊಬ್ಬರ ಮನಸ್ಸಂತೂ ನಮಗೆ ತಿಳಿಸಕ್ಕಿಲ್ಲ, ಬಂದಿರಬಹುದು. ಅದಕ್ಕೆ ಬೌದ್ಧರು ಪ್ರಮಾಣಂ ಪರತಃ, ಅರಿಯದ ಪ್ರಮಾಣ ಅಲ್ಲ, ಪ್ರಮಾಣಂ ಪರತಃ ಅಪ್ರಮಾಣಂ ಸ್ವತಃ. ಅಲ್ಲಿ ಮತ್ತೆ ಬಾಲ್ ತಳತಿ ಕಾಣಿಸು. ಅದು ಸತ್ಯ ಏನೂ ಇಲ್ಲ ಅಂತಿಲ್ಲ, ಒಂದು ಸತ್ಯದ ಸರ್ವಂ ದುಃಖಮಯಂ ಶೂನ್ಯ. ದುಃಖಂ ದುಃಖಂ ಇದು ಮಾತ್ರ ನಮ್ಮ ಧರ್ಮ ಏನು ಅಂದ್ರೆ ಆ ದುಃಖವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದು ಅಷ್ಟೇ. ದುಃಖ ಸ್ವತಃ ಪ್ರಮಾಣ, ಆ ಸ್ವತಃ ಪ್ರಮಾಣ ಅಲ್ಲೇ ಅಲ್ಲ, ಫೀಲಿಂಗ್ ಅದು ಮನಸ್ಸು, ಮನಸ್ಸು ಮನಸ್ಸು ದುಃಖ ದುಃಖ ಅನ್ನೋದು ಅನುಭವಿಸ್ತದ. ಅವ್ರು ಕೇವಲ ದುಃಖ ಇರೋದಂದ್ರೆ ಅದ ಅದನ್ನು ಕಳ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ದೇವರು ಅವರು ಏನೋ ಮಾತಾಡೋದಿಲ್ಲ, ಹೊರಗಿಂದ ಏನೂ ಮಾತಾಡೋದಿಲ್ಲ, ಸರ್ವಂ ಶೂನ್ಯ. ಆದ್ರೆ ಕಾಲಕ್ರಮದೊಳಗೆ ನಾವು ಬದಲಾವಣೆ ಹಾಕೋತ ಹೋಗ್ತೇವೆ. ಕಾಲಕ್ರಮದೊಳಗೆ ಅವರ ನಾಲ್ಕು ಮಾಡೋದು ಬೌದ್ಧರಲ್ಲೇ ಮುಂದೆ ಬಂದವರು ಹೌದು ಮನುಷ್ಯನೊಳಗೆ ಕಂಡಿದ್ದಾದ್ರೂ ಮನುಷ್ಯನೊಳಗೂ ಒಂದು ವಿಶಿಷ್ಟವಾದ ಆಕಾರದಿಂದ ಕಾಣುತ್ತವೆ, ಅದಕ್ಕೆ ಹೊರಗೂ ಆ ತರಹದ ಆಕಾರ ಇರ್ತದೆ ಅಂತಕೊಂಡು ವಿಜ್ಞಾನವಾದಿಗಳು ಅಂತ ಇದ್ದವು. ಶೂನ್ಯವಾದಿಗಳು ವಿಜ್ಞಾನವಾದಿಗಳು. ಆಮೇಲೆ ಅದರೊಳಗೆ ಮತ್ತೊಂದರ ಮಾಯಾವಾದಿಗಳು ಬಂದರು,
ಅಲ್ಲ ಅವ್ ಇದ್ದಂಗ ಅಂತವ ಅದು ಇರುವುದಿಲ್ಲ, ಇದ್ದದ್ದು ವ್ಯವಹಾರಕ್ಕೆ ಬರುವ ಎನ್ನುವ ತಿಳಿ ತಿಳಿ ಹಾಕೋದು. ಒಂದು ಕಡೆ ಕೆಲಸ ಅಂತಂದ್ರೆ ನಿಮಗೆ ದುಃಖಾದಿಗಳನ್ನು ಕಳ್ಕೊಳ್ಳೋಕೆ ದೇವತಾದಿಗಳು ಪೂಜನೆ ಮಾಡಬೇಕು ಅನ್ನೋ ಕ್ರಮಕ್ಕೆ ಬಂತು. ಎಲ್ಲಿ ತಂತ್ರಗಾರಿಕೆ ಅವರಲ್ಲಿ ಬಂದವರು ನಮ್ಮಲ್ಲಿ ತಂತ್ರ ಅಂತ ಹೇಳ್ತೀವಲ್ಲ ದೇವಿ ತಂತ್ರಗಳು ಬೇರೆ, ಅವು ಸ್ವಲ್ಪ ಬಂದ್ಬಿಟ್ಟು ಪದ್ಮಾವತಿ ಅಂತ ಹೇಳ್ಕೊಂಡು ಪದ್ಮಾವತಿ ಯೋಗ ಅಂತ ಬಂತು. ಇದಕ್ಕೋಸ್ ಬರ್ತದೆ ಮೂಲವರು ಹೇಳಿದ್ದೇನೋ ಇರ್ತದೆ, ಮುಂದೆ ಅವರಿಗೆ ಅದು ಕಪ್ಸೋದಿಲ್ಲ ಬರ್ತದೆ. ಆದ್ರೆ ಇಲ್ಲಿ ಎಲ್ಲಾ ಕಡೆಗೆ ಹೊರಗಿಂದ ಹೊರಗೆ ಕಾಣಿಸ್ತಂದ್ರೆ ಏನೇನು ಕೊಡ್ಬೇಕು, ಯಾವಕ್ಕೆ ಪ್ರಾಮಾಣ್ಯದನೋ ಇಲ್ಲೋ ಇಲ್ಲ. ಆದ್ರೆ ಇದನ್ನು ನಾವು ತಂದ್ಬಿಡಕ್ ಸಾಧ್ಯ ಆಗುದಿಲ್ಲ, ಅವ್ರು ಹೇಳೋದು ನಂಬಲಿಕ್ಕೆ ಸಾಧ್ಯ. ಜ್ಞಾನಕ್ಕೆ ಪ್ರಾಮಾಣ್ಯ ಕೊಡ್ಬೇಕಲ್ಲ, ಅದಕ್ಕ ನಿಮಗೆ ಏನು ಜ್ಞಾನ ಬರುತ್ತದೆ ಅಂದ್ರೆ ಸಂಶಯ ಬರ್ತದಲ್ರಿ ಇರುವುದಿಲ್ಲ ಒಮ್ಮೊಮ್ಮೆ, ಅವಾಗ ನಿಮ್ಗೆ ಪ್ರಮಾಣ ಬೇಕು. ಪ್ರಮಾಣ ಪುಸ್ತಕಗಳು ಅಂತ ತಿಳ್ಕೊಂಡು ನಮ್ಗೆ ನಮ್ಮ ಜ್ಞಾನದಿಂದ ಸ್ವತಃ ಸಿದ್ಧ ಆಗುದಿಲ್ಲ. ಈ ಸ್ವತಃ ಸಿದ್ಧ ಆಗ್ತದ ನಾವು ಹೇಳಕತ್ತೀವಿ, ಅವ್ರು ಹಂಗ ಅನ್ನೋದಿಲ್ಲ. ಆ ಪುಸ್ತಕ ಏನಾದ್ರು ನಿಮ್ ತಲೆ ಬರ್ತದೇನು, ನಿಮ್ ತಲೆಗೆ ಏನಾದ್ರು ಇದ್ದದ್ದು ಹೊರಗೆ ಪುಸ್ತಕ ಜೊತೆ ಕಾಣುತ್ತದೆ. ಆ ಪುಸ್ತಕ ನಿಮ್ ತಲೆ ಕೊಡುದು ಬರೋ ಜ್ಞಾನೇ ಬರ ಬರೋದು ಬರೇ ಜ್ಞಾನೇ ಜ್ಞಾನ ಅದೇ ಬರ್ತದೆ. ಅದೇನೋ ಇರ್ಬೋದು ಬಿಟ್ಟಿರ್ಬೋದು, ನಾವ್ ಯಾವ್ದು ಅವು ನಮ್ಮ ಜ್ಞಾನಕ್ಕೆ ಕಾರಣ ಅಂತ ಹೇಳಿ ಅವ್ರು ಸತ್ಯವಾಗಿ ಮತ್ತು ಬಂದ ಜ್ಞಾನ ಸತ್ಯ. ಎಲ್ಲಿವರೆಗೆ ನಮಗೆ ಅದರ ಬಗ್ಗೆ ಸಂದೇಹ ಬರೋದಿಲ್ಲ ಅಲ್ಲಿವರೆಗೆ ಅದು ಸತ್ಯನೇ. ಈಗ ಅವ್ರು ಹೇಳೋ ಪ್ರಕಾರ ಇದು ಕಲಿಯುಗ ಬರ್ತದಲ್ಲ ಅಲ್ಲ ಸತ್ಯ ಇಲ್ಲ ಅಲ್ಲ ಅಂತ ಅಲ್ಲ, ಅದರಿಂದ ಇದು ಕಾಣಿಸೋದು ಸರ್ ಕಾಣಿಸೋ ಸತ್ಯ ಕಾಣಿಸೋದು ಅದರ ಪರಿಣಾಮವಾಗಿ ಕಾಣಿಸೋದು ಕಾಣಿಸೋದಕ್ಕೆ ಸತ್ಯನೇ ಬರೋದಿಲ್ಲ. ಯಾಕಂದ್ರೆ ಕಾಣಿಸೋ ಎಲ್ಲ ಇದ್ದೇ ಇರ್ತಾವ ಅಂತ ಇಲ್ಲ, ಅದಕ್ಕೆ ಅದು ಶೂನ್ಯ. ಮನುಷ್ಯನೊಳಗೆ ಯಾವ್ದು ಏನು ಯಾವ್ದು ಇರ್ಲಿಕ್ಕೆ ಶಕ್ತಿ ಇಲ್ಲ, ಅವ್ ಬರ್ತದ ಹೋಗ್ತದೆ ಚಳಿಗಳಿದ್ದಂತ ಬರ್ತಾವ ಹೋಗ್ತಾವ, ಅದಕ್ಕೆ ಅದು ಶೂನ್ಯ. ಅಲ್ಲೇನು ಇಲ್ಲೇ ಇಲ್ಲ ಅಲ್ಲಿರೋ ಅಂತ ನೀವು ಹೊರ ಕಾಣ್ತದೆ. ಅದಕ್ಕೆ ಅಪ್ರಾಮಾಣ್ಯಂ ಸ್ವತಃ ಪ್ರಾಮಾಣ್ಯಂ ಕೊಡ್ರ ಹಿಂಗ ಅದನ್ನು ಕೆಲವರಿದ್ದಾರೆ. ಹೀಗಾಗಿ ಇಲ್ಲಿ ನಮ್ಮಲ್ಲಿ ಪ್ರಾಮಾಣ್ಯಂ ಸ್ವತಃ ಅಂತ ಒಪ್ಕೊಂಡ್ರಿ ನಮ್ಮಲ್ಲಿ ಈಗ ಪ್ರತ್ಯಕ್ಷವಾಗಿ ನೋಡಿದ್ವಿ ಇದು ಪ್ರಮಾಣ ಪ್ರತ್ಯಕ್ಷ. ಯಾರೋ ಹೇಳಿದ್ರು ಅದು ಪ್ರಮಾಣ ತಪ್ಪಿ ನಿಮ್ಮ ಹಿಂದಿನ ಅನುಭವಗಳಿಂದ ಸಂದೇಹ ಬಂದರೆ ಸಂದೇಹ ಬರೋದು ಕೂಡ ಅನುಭವ ಇದ್ದಾಗ, ಹಿಂದಿನ ಅನುಭವ ಇಲ್ಲದೆ ನಿಮ್ಗೆ ಸಂದೇಹ ಬರುವುದಿಲ್ಲ ಬರದೇ. ಈಗ ಇದರ ಮುಂದೆ ಹೋಗಿ ಇನ್ನೊಂದು ಮಾತು ಕೇಳಬಹುದು, ಸುಖ ದುಃಖಗಳು ಆಗ್ತಾವೋ ಇಲ್ಲ ತೋರಿಸ್ರಿ. ಆದಾಗ ಹೆಂಗ್ ತೋರಿಸ ಅವರು ಸುಖ ಆದಾಗ ಏನ್ ನಮ್ಮ ದೇಹದ ಸ್ಥಿತಿ ತೋರಿಸ್ತೇವೆ, ಸುಖ ತೋರಿಸ್ತೇವೆ, ದುಃಖ ತೋರಿಸ್ತೇವೆ, ಅನುಭವ ಮಾತ್ರ. ಅದಕ್ಕ ನಮ್ಮಲ್ಲಿ ಅವನು ಮುಂದೆ ಬರ್ತದೆ ಜೀವ ಅಂತೇನದ ಸ್ವತಃ ಅದಕ್ಕೆ ತಿಳಿದುಕೊಳ್ಳುವ ಶಕ್ತಿ ಅನ್ನುವಂಥದ್ದು ಜೀವನಿಗೆ. ಅದು ಈ ವಸ್ತು ಇರಲಿ ಬಿಡಲಿ ಅದು ಇದ್ದಲ್ಲೇ ತಿಳಿದುಕೊಳ್ಳುವ ಶಕ್ತಿ ಅನ್ನೋದನ್ನು ಹೊಂದಿದ. ಅದರ ಸ್ವಂತ ತಿಳಿದುಕೊಳ್ಳುವ ಶಕ್ತಿಗೆ ನಾವು ಸಾಕ್ಷಿ ಏನು ಕೆಲವು ಬರೇ ಸಾಕ್ಷಿಗೆ ಮಾತ್ರ ತಿಳಿಯೋ ವಿಷಯವ, ಕೆಲವು ಇಂದ್ರಿಯಾದಿಗಳಿಂದ ತಿಳಿಯೋ ವಿಷಯವ ತಿಳ್ಕೊಳ್ಳೋ ಜೀವ ಅವನಿಗೆ ತಿಳ್ಕೊಳ್ಳೋ ಶಕ್ತಿ ಇದೆ, ಅವ ಇಂದ್ರಿಯಾದಿಗಳನ್ನ ಉಪಯೋಗ ಮಾಡಿ ತಿಳಿದುಕೊಳ್ಳುವಂತ ಅವ ಕೆಲ ಹೊರಗಿಂದೆಲ್ಲ ಹಂಗೆ. ಆ ಸುಖ ದುಃಖಾದಿಗಳು ಸಾಕ್ಷಿ ಮಾತ್ರ, ಆ ಸಾಕ್ಷಿ ಇಷ್ಟು ಗಟ್ಟಿಮುಟ್ಟಾಗಿ ಹೋಗ್ತದಲ್ಲ ನಿಮಗೆ ಕಾಣಿಸಲಿ ಬಿಡ್ರಿ ಇದು ಸತ್ಯ ಅನ್ನೋದನ್ನು ಹೇಳ್ಕೊಳ್ತು. ಸುಖ ದುಃಖಗಳು ಕಾಣಿಸೋದಲ್ಲ ಹಂಗ ಸಾಕ್ಷಿಯಿಂದ ಯಾವುದು ನಿಮಗೆ ತಿಳಿದಿರುತ್ತದೋ ಇದು ಸತ್ಯ ಅಂತ ಸಾಕ್ಷಿ ಹೇಳಿರ್ತದೆ ಒಂದು ಸಂಶಯ. ಅಲ್ಲಿ ನೀವು ಸಂಶಯ ಪಟ್ಟ ಸಾಕ್ಷಿಗೆ ಮುಂದೆ ಯಾವುದೋ ನಿಮಗೆ ಜ್ಞಾನ ಆಗುತ್ತೆ, ಯಾಕಂದ್ರೆ ಮತ್ತೊಂದು ಜ್ಞಾನ ಅಲ್ಲೇ ಬರಬೇಕಲ್ಲ. ತಿಳಿ ಕಾಣಬಹುದಾದ ಜ್ಞಾನವೂ ಅಲ್ಲಿಂದೇ ಬರಬೇಕು,
ಕಾಣಲಾಗತ್ತೂ ಕೂಡ ಅಲ್ಲಿಂದ ಕೇಳಬೇಕು ಅನ್ನೋದು. ಅದಕ್ಕೆ ಸಾಕ್ಷಿ ಪ್ರತ್ಯಕ್ಷ ಅನ್ನೋದನ್ನು ಬರ್ತದೆ. ಈ ಸಾಕ್ಷಿ ಪ್ರತ್ಯಕ್ಷಕ್ಕೆ ಯಾವಾಗ ಬರ್ತದೆ ಎಲ್ಲ ಸಿಕ್ಕಿದೆ. ಸಾಕ್ಷಿ ಸಿದ್ಧೇತು ಸಣ್ಣ ಸಂದೇಹ, ಸಾಕ್ಷಿ ಸಿದ್ಧ ಸಂದೇಹನೇ ಇಲ್ಲ. ಸಂದೇಹ ಸಾಕ್ಷಿ ತಮ್ಮ ತಪ್ಪು ಹೇಳ್ತಿರೋದ್ರಿ ಅಂತ ಯಾರೋ ಒಬ್ರು ತಂದು ಕೊಟ್ಟರು ಅದೇ ಸಾಕ್ಷಿ ಅಂತ ಒಂದು ಇದು ಬಂಗಾರ ಅಂತ ಹೇಳಿ ಕೊಟ್ಟು ಆಗಿನ ಕಾಲಕ್ಕೆ ಒಪ್ಕೊಂಡ್ಬಿಡ್ತೀವಿ ಇದೆಲ್ಲ. ಯಾಕೆ ಮನಸ್ಸು ಹೋಗ್ತದಲ್ಲಿ ಅದಕ್ಕೆ ಒಂದು ಭಾಳ ಮುಂದೆ ಭಾಳ ಚಾಲು ಬರ್ತಾವ. ಹಿಂಗ್ ಬರೋ ಪ್ರಸಂಗ ಇಲ್ಲ ಅಂತ ಇಲ್ಲ. ಅಂದ್ರೆ ಸಾಕ್ಷಿ ಹೇಳಿದ್ದು ತಪ್ಪಾಸಲ್ಲ. ಸಾಕ್ಷಿ ಸುದ್ದಿತು ನೀವು ಸಂಶಯ ಇಲ್ಲ ಅಂತ ಹೇಳಿ ಇಲ್ಲಿ ಒಂದು ಸಂಶಯ ಬಂತ. ಅದಕ್ಕೆ ಕಾರಣ ತಾನೇ ಹೇಳ್ತಾರೆ. ಸಾಕ್ಷಿ ಏನ್ ಮಾಡ್ತದೆ, ಏನೋ ನೀವು ಜ್ಞಾನ ಬಂತು ಅಂತ ತಿಳ್ಕೊಳ್ಳಿ, ಅದು ತನಗೆ ಉಪಯೋಗವಾಗುವಂತಹದ್ದಿದ್ದರೆ ಪ್ರಾಕ್ಟಿಕಲ್ ಆ ಕಾಲಕ್ಕೆ ಅದಕ್ಕೆ ಅವಶ್ಯ ಇದ್ದರೆ ಅದು ಅಂತರಂಗದೊಳಗೆ ಪರೀಕ್ಷೆ ಮಾಡಿಕೊಂಡಿರ್ತದೆ ಸೂಕ್ತವಾಗಿ. ಅದೇನ್ರಿ ಆ ಬಂಗಾರ ನೋಡಿಲ್ಲ ಆದ್ರೂ ಬಂಗಾರ ಹೆಣ್ಣಂತಾನೆ ಕೊಡೇರಿ ಕೇಳಿ ಜನ್ಮ ಜನ್ಮಾಂತರಗಳಲ್ಲಿ ಅನುಭವಿಸುವಂತ ಜೀವಕ್ ಜೀವನಿಗೆ ಮನಸ್ಸಿಗೆ ಅಲ್ಲ, ಮನಸ್ಸು ಯಾರೇ ಬರ್ತದ ಹೋಗ್ತದ ಪ್ರಶ್ನೆ ಬೇರೆ. ಈ ಜೀವನಿಗೆ ಸ್ವಸ್ವರೂಪದಲ್ಲಿ ಇರುವಂತಹದ್ದು ಏನದಲ್ಲ ಆ ಎಲ್ಲ ಅನುಭವಗಳು ಅವನಲ್ಲಿ ಒಡಗೂಡುತ್ತೆ. ಅದಕ್ಕೆ ಸಾಕ್ಷಿ ವಿಚಾರ ಮಾಡ್ತದೆ ಇದಲ್ಲ ಅಂತಾರೆ ಹೇಳ್ತದೆ ಇದು ಹೌದು ಅಂತ. ಅದಕ್ಕೆ ಅದ ಹೇಳಿದ್ದು ಒಂದು ಬಂಗಾರದ ಒಂದೊಂದು ಅವ್ರು ಕೊಟ್ಟು ಒಂದೊಂದು ಕೊಟ್ಟು ಬಂಗಾರ ಅಂತ ಹೇಳಿ ಅವ್ರೊಂದು ಹೋಗಿ ತಗೊಂಡ್ಬಿಟ್ಟ ಅಂತಂದ್ರೆ ತಗೊಂಡ್ರೆ ಅದು ಐಂದ್ರಿಯಕ ಜ್ಞಾನ. ಐಂದ್ರಿಯಕ ಜ್ಞಾನವೂ ಸಾಕ್ಷಿ ಹೋಗ್ತದೆ. ಆದ್ರೆ ಸಾಕ್ಷಿ ಅದನ್ನ ವಿಚಾರ ಯಾವಾಗ ಮಾಡ್ತದೆ ಅಂತ ನನಗೆ ಪ್ರಾಕ್ಟಿಕಲ್ ಇರಬೇಕದ ಅವಾಗ ಅವಾಗ ವಿಚಾರ ಮಾಡ್ತದೆ. ಅದಕ್ಕೆ ಸತ್ಯ ಯಾವುದು ಅಂದ್ರೆ ಪರೀಕ್ಷಿತ ಸತ್ಯ ಅಂತ ಹೇಳ್ತೀವಿ. ಪರೀಕ್ಷಿತ ಇರಬೇಕದು. ಆ ಪರೀಕ್ಷಿತ ಆಗಬೇಕಾದ್ರೆ ಅದಕ್ಕೆ ಅದರ ಅವಶ್ಯಕತೆ ಇರಬೇಕು. ಅವಾಗ ಸಾಕ್ಷಿ ಪ್ರತ್ಯಕ್ಷ ಇದು ಮೂರು ವಿಷಯಗಳ ಬಗ್ಗೆ. ಸುಖ ದುಃಖಾದಿಗಳಂತ ಭಾವನೆಗಳ ಬಗ್ಗೆ ಅಂತೂ ಸಾಕ್ಷಿ ಒಂದೇ ಪ್ರಮಾಣ. ನಿಮ್ಗೆ ಸುಖ ಆಗಿ ದುಃಖ ಯಾರು ಹೇಳ್ಬೇಕು? ಕಣ್ಣೀರು ನೋಡಬಹುದು, ಎಲ್ಲ ನೋಡ್ಬೋದು. ಸುಖ ಇರ್ಬೋದು, ದುಃಖ ಇರ್ಬೋದು, ನಾಟಕ ಇರ್ಬೋದು. ನಾಟಕ ಖರೆ ಇದ್ದದ್ದನ್ನು ಮಾರಿ ಮೇಲೆ ನೋಡಿಯೋ ಹಂಗೆ ನಾಟಕ ಆಗ್ತವೆ. ಅಲ್ಲಿ ಹೋಗಿ ಕೂತ ಎಲ್ಲ ಹತ್ತು ಅಂದಿರ್ತಾವ. ಬುದ್ಧನ್ ಪಾಸ್ ಮಾಡಿದಂತ ಎಲ್ಲ ತ್ಯಾಗ ಮಾಡಿ ಬಹಳ ಆಗಲಿ ಅಂದ್ರೆ ಎಲ್ಲ ತಣ್ಣೀರ್ ಹಾಕಿದ್ರೆ ಮುಂದೆ ಅವನು ಪ್ರೈ ಧನ ಮಾಡಿದ ತಗಡಿನ ಮೈಲ್ ಆದ್ರೆ ಓಡು ಬಂದಂತ ಹದಿನೈದು ಯಾರು ಮಾಡಿ ಒಬ್ಬ ಏನೋ ಒಂದು ಸತ್ತು ಬಿದ್ದು ಬಿಡ್ತಾನೆ ಅಲ್ಲೇ. ಮತ್ತೊಬ್ಬ ಅವನ ಒನ್ ಸೋಲ್ ಆಯ್ತು ಇನ್ನೊಂದು ಹಾಕಿ ಅವೇ ನಾಟಕ ಸಾಕ್ಷಿ ಹಂಗಲ್ಲ ವಿಕಾರದನ್ನ ಪಕ್ಕ ತಿಳ್ಕೊಳ್ತದೆ. ಅದಕ್ಕೆ ಈ ಇದರ ಜ್ಞಾನವೂ ಕೂಡ ಕನಸಿನ ಜ್ಞಾನವೂ ಕೂಡ ಸಾಕ್ಷಿಯ ಬರ್ತದೆ ಕನಸಿನ. ಅದಕ್ಕೆ ಅದು ಕಂಡದ್ದು ಸುಳ್ಳಲ್ಲ, ಕನಸುಗಳು ಸುಳ್ಳಲ್ಲ. ಅವು ಸುಳ್ಳು ಅಂತ ನಾವ್ ಯಾಕೆ ಹೇಳ್ತೀವಿ, ಅವುಗಳ ಪರಿಣಾಮ ಉಳಿಯೋದಿಲ್ಲ ಅಂತ ಸುಳ್ಳು ಅಂತೀವಿ. ಆದ್ರೆ ಅವು ಸುಳ್ಳಲ್ಲ, ಅನುಭವ ಬಂದಿರ್ತದೆ. ಅನುಭವಕ್ಕೆ ಯಾವ್ದು ಬಂದಿರ್ತದೆ ಸುಳ್ಳು ಅಲ್ಲೇ ಅಲ್ಲ. ಅದಕ್ಕೆ ನಾವು ಈ ಇದು ಕೂಡ ಸುಳ್ಳು ಅಲ್ಲ ಅನ್ನೋ ಕನಸುಗಳು ಸುಳ್ಳಲ್ಲ ಅಂತ ನಾವು ನಿರ್ಣಯ ಮಾಡಿರ್ತೀವಿ. ಹಿಂದಿಂದ ಬಂದವರು ಮತ್ತೆ ಹಂಗಾದ್ರೆ ಕನಸು ಸುಳ್ಳ ಅಂದ್ರೆ ಕನಸು ಬೀಳೋದು ಸಂಸ್ಕಾರ. ನಿಮ್ಮಲ್ಲಿ ಸಂಸ್ಕಾರ ಇರಬೇಕು ಬಂದ ಮತ್ತೆ ನಿಮಗೆ ಸಂಸ್ಕಾರ ಒಟ್ಟ ಇಲ್ಲದ್ದು ಕನಸು ಬೀಳ್ತಾವಲ್ಲ, ಸಂಬಂಧ ಇಲ್ಲದ್ದು ಕನಸು ಬೀಳ್ತಾವ. ತನ್ನನ್ನ ತಾನೇ ಕೊಂದುಕೊಂಡಂಗೂ ಕನಸು ಬೀಳ್ತಾವ ಎಷ್ಟೋ ಸರಿ ಆಗ್ತದೆ ಎಷ್ಟೋ ಸರಿ. ಅದಕ್ಕೂ ಸಹಿತ ಎಲ್ಲಾ ವಿಚಾರ ಮಾಡಿ ಆ ಕನಸಿನ ಬಗ್ಗೆ ಜನ್ಮ ಜನ್ಮಾಂತರದ ಅನುಭವಗಳು ಇದ್ದಾಗಲೇ ಆ ಕನಸು. ಅದನ್ನ ನಾವು ಹೇಳೋದಲ್ಲ, ಇನ್ನು ವೇದಗಳ ಮಾತುಗಳೇ ಅದು ಕೋಟ್ ಮಾಡಿ ಇದೆ. ಮತ್ತು ಅದರ ಜೋಡಿ ಕೇಳಿದ್ದು ಕೂಡ ಕನಸಿನಲ್ಲಿ ಸಂಸ್ಕಾರ ಆಗ್ಬಹುದು. ಕೇಳಿದ್ದು
ನೋಡಿದ್ದಷ್ಟೇ ಅಲ್ಲ, ಕೇಳಿದ್ದು, ಅನುಭವಿಸಿದ್ದು, ನೋಡಿದ್ದು ಇಷ್ಟೇ ಅಲ್ಲದೆ ನಿಮ್ಮ ಕಾಲ್ಪನಿಕ ವಿಚಾರಗಳು ಬಂದದ್ದು ಕೂಡ ನೋಡಿದ್ರ ಮೇಲೆ ಕಾಲ್ಪನಿಕ ವಿಚಾರ ಬಂದಿರ್ತಾವ. ಕಾಲ್ಪನಿಕ ವಿಚಾರ ನೋಡದೇ ಇದ್ದದ್ದು ಬರುವುದಿಲ್ಲ. ಕಲ್ಪನೆಗೂ ಒಂದು ಬೇಸ್ ಬೇಕಷ್ಟೇ, ಕಲ್ಪನೆ ಅಂದ್ರೂ ಒಂದು ಬೇಸ್ ಬೇಕು. ಅದು ಸರಿ ಇತ್ತೋ ತಪ್ಪಿತ್ತೋ ಅದರಿಂದ ಅದು ಖರೇನೋ ತಪ್ಪೋ ಬೇರೆ ಅದು. ಆದ್ರೆ ಅಲ್ಲಿಯೂ ಕೂಡ ಸತ್ಯತ್ವ ಇರಲೇಬೇಕಾಗ್ತದೆ. ಅದಕ್ಕಂದ್ರೆ ಇಲ್ಲೇ ಇಲ್ಲ ಸಂಸ್ಕಾರ ಇಲ್ಲಲ್ಲ ಎಂದು ಜನ್ಮಾಂತರದಿಂದ ಬಂದ ಜೀವಕ್ಕ ಅನೇಕ ಸಂಸ್ಕಾರಗಳಿವೆ. ಅದಕ್ಕೆ ಅದೊಂದು ಕಾರಣ ಶರೀರ ಅಂತ ಹೇಳ್ತೀವಿ. ಹಿಂದೆ ಬಂದವರು ಅವರೆಲ್ಲ ಕಾರಣ ಶರೀರ ಅಂತ. ಈ ದೇಹ ಅದು ನಾಳೆ ಸುಟ್ಟು ಹೋಗ್ತದೆ, ಸುಟ್ಟು ಹೋದಾಗ ಪಂಚೇಂದ್ರಿಯಗಳೆಲ್ಲ ಹೋಗುವುದಿಲ್ಲ. ಸೂಕ್ಷ್ಮವಾದ ಪಂಚೇಂದ್ರಿಯಗಳಿಂದ ಒಂದು ಆಕಾರ ಆಗಿರ್ತದೆ ದೇಹಾಕಾರ, ಸೂಕ್ಷ್ಮ ಶರೀರ ಅಂತ ಇರೋದಕ್ಕ ಆಗ ಅವನ ಜೋಡೇ ಹೋಗ್ತದ. ಅದಕ್ಕೆ ಮುಂದೆ ಯಾವುದೇ ಜನ್ಮದೊಳಗೆ ಯಾವುದೇ ದೇಹ ಬಂದರೂ ಅದಕ್ಕೆ ಅಡ್ಜಸ್ಟ್ ಆಗುವಂಗಿರ್ತದೆ. ಆ ದೇಹನೂ ಹೋತಂದ್ರ ಅದು ಪ್ರಾಕೃತಿಕದು. ಆ ದೇಹನೂ ಕಾರಣ ದೇಹ ಅಂತ ಇರೋದಕ್ಕ ಆ ಕಾರಣ ದೇಹನೂ ಹೋತಂದ್ರೆ ಮುಖ್ಯ. ಅದಕ್ಕೆ ಈಗ ಸತ್ತ ಅಂದ್ರೆ ಇದು ಅಲ್ಲ ಹೋಗ ನಮಗ್ ಕಾಣಿಸುವಲ್ಲ. ಸ್ಥೂಲ ಏನೇ ಪಂಚಭೂತಗಳು ಇರ್ತಾವ ಅದಕ್ಕೆ ಸೂತ್ರ ಅವ ಹೆಂಗ್ ಹೋಗ್ತಾನೆ, ಯಾವ್ಯಾವ ಇದರಿಂದ ಹೋಗ್ತಾನೆ, ತಿರುಗಿ ಬರೋ ಮುಂದೆ ಯಾವ ರೀತಿಯಿಂದ ಬರ್ತಾನೆ, ಈ ಹೆಂಗ ಸ್ತ್ರೀ ಪುರುಷರಿಂದಲೇ ಜನ್ಮದ ಇದೇ ರೀತಿ ಜನ್ಮ ಆಗ್ಬೇಕು ಅಂತದ ಏನು ಎಲ್ಲ ವಿಚಾರ. ಅದು ಹಂಗ ಆಗೋದು ಸಾಮಾನ್ಯ, ಅದು ಹಾಗ ಅಲ್ಲದೇನೂ ಕೂಡ ಜನ್ಮ ಆಗೋ ಸಾಧ್ಯತೆ ಇದೆ. ಕೇವಲ ಟಚ್ ಮಾಡೋದ್ರಿಂದ, ಕೇವಲ ಕಣ್ಣಿನಿಂದ ನೋಡೋದ್ರಿಂದ, ಆ ಕೇವಲ ತಲೆಯಲ್ಲಿಯ ಆಶೀರ್ವಾದದಿಂದ ಕೂಡ ಹುಟ್ಟುವಂತ ಸಾಧ್ಯತೆಗಳಿವೆ. ಅವರು ಆ ರೀತಿ ಇದು ಮಾಡ್ಯಾರ, ಸಾಧನ ಮಾಡ್ಯಾರ, ಹಿಂದಕ್ಕೆ 700 ವರ್ಷ ಸಾಧನ ಮಾಡ್ಯಾರ. ಋಷಿಗಳು 700 ವರ್ಷ ತಪ್ಪ, 700 ವರ್ಷ ಮಾಡ್ರೆ ಅವ್ರು 700 ವರ್ಷ ಇಲ್ಲದೆ ತಗೋತಾರೆ. ಅದು ಐತಿಹಾಸಿಕವಾಗಿ ಪೌರಾಣಿಕವಾಗಿ ಇರ್ತಾವು, ಅದು ನಿಮ್ಮ ನಂಬಿಕೆ ಮೇಲ್ಕ. ಆದ್ರೆ ಪಾಸಿಬಿಲಿಟಿ ಹೇಳೋದು ಅವ್ರ ಮುಖ್ಯ. ಈ ದೇಹ ಹೋಗ್ತದೆ ಇರೋದಕ್ಕ ಪರಿಪೂರ್ಣವಾಗಿ ಪಂಚೇಂದ್ರಿಯಗಳು ಹೋಗೋದಿಲ್ಲ. ಆ ಪಂಚೇಂದ್ರಿಯಗಳಲ್ಲಿ ಮೂರು ಮಹತ್ವದ್ದು, ತೇಜಸ್ಸು, ಜಲ, ಹೂ, ಮಣ್ಣು, ನೀರು, ಉಷ್ಣತೆ. ಈ ಮಣ್ಣು ನೀರು ಉಷ್ಣತೆ ಪಂಚೇಂದ್ರಿಯ ಹೆಂಗ ದೇಹದ ಬಗ್ಗೆ ಹೇಳ್ತೀವಿ ಮಾತ್ರ, ನಾವು ನಾವು ಜೀವನ ಬಗ್ಗೆ ಹೇಳೋದಿಲ್ಲ, ದೇಹದ ಬಗ್ಗೆ. ಈ ಪಂಚಭೂತಗಳಲ್ಲಿ ಇವು ಮೂರು ಮಹತ್ವದ್ದು, ದೇಹ ಉಷ್ಣ, ನೀರು, ಮಣ್ಣು. ಮಣ್ಣು, ನೀರು, ಉಷ್ಣತೆ, ಇವು ಮೂರು ಬೇಕೇ ಬೇಕು. ಇದಕ್ಕೆ ತ್ರಿವೃತ್ಕರಣ ಅಂತ ಮೂರು ಕೂಡಿಸುವುದು, ಒಂದು ತ್ರಿವೃತ್ಕರಣ. ಈ ಮೂರು ಕೂಡಿದಾಗ ದೇಹ ಆಗ್ತದೆ, ದೇಹ ತಗೋದೇ ಇಲ್ಲ. ಅದರೊಳಗೆ ಅತಿ ಸೂಕ್ಷ್ಮವಾಗಿ ಇರ್ತಾವ ಅಂತ ಹೇಳ್ಕೊಂಡು ಜಲ ಇವನ್ ಜೋಡಿ ಹೋಗ್ತದೆ ಅಂತ ಹೇಳ್ತಾರೆ. ಕಿಂ ತೇಜಸ್ಸು ನ ತ್ಯಜತಿ ಆಪೋ ನ ತ್ಯಜಂತಿ, ಆಪ್ ಅಂದ್ರೆ ನೀರು, ಅದ್ರ ಜೋಡಿ ಆಪ್ ಅಂದ್ರೆ ಏನೇನನ್ನು ಗಳಿಸಿರ್ತಾನೋ ಅದೆಲ್ಲಾನು ಆಪ್ನೋತಿ. ಆಪ್ನೊಮ್ಮೆ ಆಪ್ನು ಆಪ್ನು ಬರ್ತದೆ, ಆಪ್ ಟು ಗೆಟ್ ಅನ್ನೋದು. ಆಪನು ನಾಮ ಪದ ಇದ್ದಾಗ ಜಲ, ಕ್ರಿಯಾಪದ ಇದ್ದಾಗ ಟು ಗೆಟ್. ಅದಕ್ಕೆ ಅವು ಎಲ್ಲ ಅದ್ರ ಜೋಡಿ ಇದ್ದಂತ ಈ ಕಾರಣ ಸರಿತ ಅವನ ಜೋಡಿ. ಅದರ ಪ್ರಕಾರ ಇವನು ಕರ್ಮಾದಿಯ ಪ್ರಕಾರ ಯಾವ್ಯಾವ ಜನ್ಮನೂ ಬರ್ತದೆ, ಎಲ್ಲೆಲ್ಲೋ ಬರ್ತದೆ. ಅಲ್ಲಿ ಕಾಣುವಂತ ವಿಷಯ ಅಲ್ಲ, ಹೋಗೋದು ಕಾಣೋದಿಲ್ಲ, ಮತ್ತೊಂದ್ ಕಡೆ ಪ್ರವೇಶ ಮಾಡೋದು ಕಾಣೋದಿಲ್ಲ. ಕಾಣೋದು ದೇಹ ಅಷ್ಟೇ, ಮುಖ್ಯವಾಗೂ ಕೂಡ ಅಂತಹ ಒಂದು ಅಪ್ರಾಕೃತ ಶರೀರದೊಳಗೆ ಅವ ಇರ್ತಾನೆ. ತನ್ನ ಆನಂದ ತಾಂಬಿ ಈ ತರಹದ ಅದು ಮುಖ್ಯವಾಗಿ ಇರ್ತದೆ. ಆಮೇಲೆ ಈ ತರಹದಿಂದ ಮುಕ್ತಿ ಪಡೆಯಬೇಕಾದ್ರೆ ಸಾಧನ ಮಾಡಿಕೊಂಡಿರುತ್ತ. ಗರುಡ ಪುರಾಣ ಇರೋದು ಇದರ ಬಗ್ಗೆ, ಅದು ಇಡೀ ಗರುಡ ಪುರಾಣ ಇರೋದು ಇದರ ಬಗ್ಗೆ.
ಅದನ್ನ ಓದಬಾರ್ದು, ಹಂಗ ಹಿಂಗಾಗ ಇದು ಆಗ್ತದೆ ಅವ್ರಿಗೆ ಅಂತ ಹೇಳ್ತಾರೆ. ಅದಕ್ಕಿದ್ದಾಗ ನೋಡಿದ್ರೆ ವಿರಕ್ತಿ ಹೆಚ್ಚಾಗ್ತದೆ, ಸಂಸಾರ ಕಡೆ ಇದಕ್ಕೆ ಹೋಗಿಬಿಡ್ತದೆ. ಅದಕ್ಕೆ ಹಂಗ ಮಾಡ್ಬೇಡ್ರಿ, ಇದ್ದಾಗ ಗೌರವ ಪ್ರಾಣಕ್ಕೆ ಓದ್ಬೇಡ್ರಿ, ಯಾರೋ ಸತ್ತಾಗ ಹೇಳ್ತಿದ್ದಾಕಿ ಇಲ್ಲಿ ಏನು ಬಂದು ಪ್ರಾಮಾಣ್ಯಂತ ಸ್ವತಃ ಅಂತ ಬಂದಿದೆ ಹಿಂದ ಹೇಳ್ಯಾರು. ಅನ್ಯಥ ಹಂಗ ನೀವು ಒಪ್ಪಿಕೊಳ್ಳದೆ ಇದ್ದರೆ ಅನವಸ್ಥಾನ ನಿರ್ಣಯನೇ ಬರುವುದು. ಪ್ರಾಮಾಣ್ಯ ಸ್ವತಃ ಅಂತ ಹೇಳದೆ ಇದ್ರೆ ಅದಕ್ಕೆ ನಿರ್ಣಯನೇ ಹೇಳಬಹುದು, ಯಾವ್ದು ಪ್ರಮಾಣ ಅಂತ ಹೇಳಕ್ಕೆ ಬರುದು. ಇದ್ದದ್ದು ಕರೆನೆ ಸಂದೇಹ ಬಂದ್ರೆ ಅದಕ್ಕೆ ಸಿದ್ಧ ಆಗುದಿಲ್ಲ, ಅದಕ್ಕೆ ಪ್ರಮಾಣದಿಂದ ಸಂದೇಹ ಇರ್ತಾನೋ ಇಲ್ಲ ನೋಡ್ಕೊಡ್ರಿ. ಸಂದೇಹ ಸಿದ್ಧನೋ ವಸ್ತು ಸಿದ್ಧನೋ ಅದು ಪ್ರಮಾಣ, ಅದಕ್ಕೆ ಬೇರೆ ಒಂದು ಕಾರ ಇರ್ತದೆ ಅದು ಉಪಾಧಿ. ಇಷ್ಟಿರ್ತದೆ, ಇಷ್ಟು ಬ್ಯಾಕ್ಗ್ರೌಂಡ್ ಅವ್ರು ಇಟ್ಕೊಂಡು ಆ ಪ್ರಾಮಾಣ್ಯದ ಬಗ್ಗೆ ಮಾತಾಡ್ತಾರೆ. ಅನುಕೂಲೇನ ತರ್ಕೇನ, ಅದ ಹಿಂದಿನ ಇದು ನೋಡಿ ಶ್ಲೋಕ, ಅನುಕೂಲೇನ ತತ್ವೇನ ಸಮಾಥೇ ಸತಿ ಸಾಧನೆ. ಈಗೇನೋ ಒಂದು ನಿಮಗ್ ಗೊತ್ತಾಯ್ತು, ಗೊತ್ತಾದ ಕೂಡಲೇ ಸೋಕೆ ಬಂತು. ಏ ಚಾಚೆ ಚಾಚೆ ಇದ್ರೆ ಮತ್ತೆ ಗ್ಲಾಸ್ ಇರ್ಬೇಕಂದ್ರೆ ಏನ್ ಇದ್ದಂಗೆ ಕಾಣೋದಿಲ್ಲ ಅಂದಾಗ ಮುಟ್ ನೋಡ್ರಿ, ಏ ಗ್ಲಾಸ್ ಹೋಗ್ರಿ ಬಟ್ ಕಾಣಿಸೋದು. ಹಿಂಗ ಅನುಕೂಲ ತರ್ಕದಿಂದ ಅದು ಖರೆ ಅಂತ ಸಿದ್ಧ ಆದಾಗ ಅನುಕೂಲೇನ ತರ್ಕೇನ ಸಂದೇಹ ಗತೆ, ಇದ್ದದ್ದು ಸಿದ್ಧ ಆದಾಗ ಅಲ್ಲ ಸಂದೇಹ ಗತೆ. ಸನಾಥೇ ಸತಿ ಸಾಧನೆ, ಸಾಧನ ಸಫಲ ಅಂತಾದರೆ ಸನಾಥೇ ಸತಿ ಸಾಧನೆ ಸಾಧ್ಯ ವ್ಯಾಪಕತಾ ಭಂಗಾತ್. ಸಾಧ್ಯ ಅದಕ್ಕೆ ಸಂಶಯ ನೋಡದೇ ಇಲ್ಲ ಅವಾಗ, ಸಾಧ್ಯ ವ್ಯಾಪಕತಾ ಭಂಗ, ಸಂದೇಹ ಅನ್ನೋದು ಸಾಧ್ಯ ಇತ್ತು ಅವಾಗ. ಹೌದೌದು, ಅಲ್ಲಿ ಭಂಗ ಆಯ್ತು ಹೋಗ್ಬಿಡ್ತು. ಅದಕ್ಕೆ ಉಪಾಧಿ ನ ಸಂಭವ, ಅಲ್ಲಿ ಉಪಾಧಿ ಏನು ಸಂದೇಹ ಹೋಗ್ಬಿಡ್ತು. ಅದು ಇದ್ದದ್ದೇ ಹಾಕ್ಬಿಡ್ತು ಅಂತ ಮುಂದೆ ಯಾವ ಕಾರಣನೂ ಅದನ್ನು ಅಲ್ಲದ ಇದಕ್ಕೆ ಅಂತ ಹೇಳಿದ್ರು. ಹಂಗಾದ್ರೆ ಪ್ರಾಮಾಣ್ಯ ಅಂದ್ರೆ ಏನು ಅಂತ ಮುಂದೆ ಹೇಳ್ತಾರೆ. ತತ್ರ ಪ್ರಾಮಾಣ್ಯಂಚ ಸ್ವತಃ ಇವ ಅದೊಂದು ಪರಿಣಾಮ ಸ್ವತಃ ಅಂತ ಬಂದಲ್ಲ ಪ್ರಾಮಾಣ್ಯಂಚ ಇತಿ ಸರ್ವೇಷಾಮಪಿ ಜ್ಞಾನ. ಇದು ಅಗ್ನಿ ಮಹತ್ವದ ವ್ಯಾಖ್ಯ. ಸರ್ವೇಷಾಮಪಿ ಜ್ಞಾನ, ಎಲ್ಲ ಜ್ಞಾನಗಳು ನಿಮ್ಗೆ ಏನೇ ಜ್ಞಾನ ಬರ್ದ ಎಲ್ಲ ಜ್ಞಾನ. ಸರ್ವೇಷಾಮಪಿ ಜ್ಞಾನ ಯಥಾರ್ಥತ್ವ ಲಕ್ಷಣ ಅವು ಸತ್ಯನೇ ಅನ್ನೋದು ಸ್ವತಃ. ಇದನ್ನು ನೀವು ನಾವು ಸಾಮಾನ್ಯತ ನೋಡಿಕೊಂಡು ಒಪ್ಲಿಕ್ಕೆ ಆಗುದಿಲ್ಲ. ಎಷ್ಟೋಕರ ತತ್ವದಲ್ಲಿ ಇನ್ನೇನ್ ಕಟ್ಟದ ಅಂತೇಳಿ ಹೌದು, ಅಲ್ಲ ತಿಳಿಯೋದ್ರಿಂದ ಜ್ಞಾನ. ಇದು ಜ್ಞಾನ ತಿಳಿಸಿಟ್ಟು ತಪ್ಪು ಅಂತ ನಿಮಗಾದ್ರೆ ಬೇರೆ ಬಂದ ಜ್ಞಾನ ಸತ್ಯ ಅಂತ ಜ್ಞಾನ ಕೇಳ್ಕೊತೀರಿ. ಹೌದು ಅನ್ನಿಸ್ತು ಜ್ಞಾನ ಅಲ್ಲ, ಅದೊಂದು ಜ್ಞಾನ, ಅದು ಜ್ಞಾನನೇ ಇದು ಜ್ಞಾನನೇ ಸತ್ಯ ಹಂಗ. ಅವರು ಎಲಿಮಿನೇಟ್ ಮಾಡಿ, ಎಲಿಮಿನೇಟ್ ಮಾಡ್ಬೇಕು. ಏನಲ್ಲ ಎಲಿಮಿನೇಟ್ ಯಾವಾಗ ಆಗ್ಬೇಕು? ಸಂದೇಹ ಬಂದಿದ್ದರ, ಸಂದೇಹ ಬಂದಿದ್ದರ ಆ ಎಕ್ಸ್ಟರ್ನಲ್ ಉಪಾಧಿ ಏನಿರ್ತದಲ್ಲ ಅವರ ತೆಗೆದುಹಾಕಲಿಕ್ಕೆ ಪ್ರಮಾಣ ಬೇಕು. ಅದೇ ಇಲ್ಲ ಜ್ಞಾನ ಬಂದಂತೆ ಸುಳ್ಳ್ರಿ, ಆ ಜ್ಞಾನದ ಏನ್ ನಮ್ಗೆ ಉಪಯೋಗ್ರಿ, ಅದು ಅಲ್ಲಿಗಡೆ ಹಠ ಮಾಡಿದ್ರು. ಅದಕ್ಕೆ ಪ್ರಮಾಣ ಹೇಗಪ್ಪ, ಇದು ಗ್ಲಾಸ್ ಹೌದು ಅಂದಕ್ಕೆ ಏನ್ ಪ್ರಮಾಣ? ಇವ ಮನುಷ್ಯ ನಿಂತಾನೆ ಮುಂದೆ, ಇವ ಮನುಷ್ಯ ಅನ್ಲಿಕ್ಕೆ ಏನ್ ಪ್ರಮಾಣ? ಒಂದ್ ಬಂಗಾರದ ಖರೆ ಬಯಸ ಅನ್ಕೊಟ್ರ, ಇದು ಬಂಗಾರದ ಹೆಸರ ಮೇಲೆ ಯಾರು ಹೇಳ್ಬೇಕು? ಇದು ಬಂಗಾರದ ಹೌದು ಅಲ್ಲೋನು, ಬಂಗಾರ ಹೌದು ಅಂತ ಜ್ಞಾನ ಬಂದದ. ಈಗ ನೀವು ಆ ಜ್ಞಾನಕ್ಕೆ ಸಂಶಯ ತಗೊಳ್ಕತ್ತೀರಿ, ಬಂಗಾರ ಅಂತ ಹೇಳ್ತಾರೆ ಹೌದು ಅಲ್ಲ ಯಾಕೆ ಅದು ಬಂಗಾರ ಇರ್ಬೇಕಲ್ರಿ ಹಂಗ ವರೆಗಚ್ಚು ಸಂದೇಹ ಬಂತು. ಬಂಗಾರ ಹೌದು ಅಲ್ಲೋ ಅಂತ ಸಂದೇಹ ಬಂತು, ವರೆಗಚ್ಚು ವರೆ ಕಟ್ಟಿ ಹೊರಟಂತ ಅಂತಂದ್ರೆ ಏನಾಗ್ತಿದ್ರಿಂದ ಅದು ಬಂಗಾರ ಅಂತ ತಿಳಿಯಲಿಲ್ಲ, ಬಂಗಾರ ಅಲ್ಲ ಅನ್ನೋ ತಪ್ಪು ಅಂತ ಗೊತ್ತಾಯ್ತು.
ಅದು ಆಗ ಇದಕ್ಕೆ ಪ್ರಮಾಣ ಬೇಕು. ಇದ್ದ ಬಂಗಾರ ಇದ್ದದ್ದು ಬಂಗಾರ ಹೌದು ಅನ್ನೋ ಪ್ರಮಾಣ ಬೇಕಾಗಿಲ್ಲ. ಬಂಗಾರ ಅಲ್ಲ ಅನ್ನೋ ಸಂಶಯ ಬಂದಾಗ ಆ ಸಂಶಯವನ್ನು ಕಳೆಯಲಿಕ್ಕೆ ಪ್ರಮಾಣ. ಅದಕ್ಕೆ ಇದು ಅಪ್ರಾಮಾಣ್ಯ ಅನ್ನೋದು ಪರತಃ ಸಿದ್ಧ ಆಗ್ಬೇಕು. ಪ್ರಾಮಾಣ್ಯ ಅನ್ನೋದು ಪರ್ಟಿಕ್ಯುಲರ್ ಪಾಯಿಂಟ್ ಟೆಕ್ನಿಕಲ್ ಮತ್ತು ಇದು ಯೂನಿವರ್ಸಲ್ ಎಲ್ಲರಿಗೂ ನೀವು ಒಪ್ಪಲೇಬೇಕಾಗ್ತದೆ. ಅದೇ ಆ ಭಾಷಾ ಯಾವುದೇ ಇರಲಿ, ದೇಶ ಯಾವುದೇ ಇರಲಿ, ಕಾಲ ಯಾವುದೇ ಇರಲಿ, ನ್ಯಾಯ ಬಂದದ್ದು ಸತ್ಯನೇ. ಅದಕ್ಕೆ ಇಲ್ಲೇ ಯಥಾರ್ಥ ಲಕ್ಷಣ ಪ್ರಾಮಾಣ್ಯಂ, ಅದು ನಿಜವಾಗಿ ಇದ್ದದ್ದು ಇದ್ದದ್ದೇ ಇದೆ. ಯಥಾರ್ಥ ಇದ್ದದ್ದು ಇದ್ದದ್ದೇ ಇದೆ, ಜ್ಞಾನ ಬಂದಂತೆ ಇದ್ದದ್ದು ಇದ್ದದ್ದೇ ಇದೆ ಅಂತ ಹೇಳುದು ಸ್ವತಹೇವ ಜ್ಞಾನ ಗ್ರಾಹಕೇನ. ಯಾರು ಆ ಅರ್ಥವನ್ನು ತಿಳಿದುಕೊಳ್ತಾರೋ, ಅರ್ಥಾತ್ ನಿಮ್ಮ ಮನಸ್ಸು ಬುದ್ಧಿ ಮತ್ತು ಸಾಕು ಅವರಿಂದ ಗ್ರಹಿಸಕ್ಕೆ ಆ ಪ್ರಾಮಾಣ್ಯ ಅವು ತಿಳ್ಕೊಂಡ ಏನದು ಕೆಂಭವತಿ ಜೊತೆ ಅದೊಂದು ಕೆಲಸ ಮಾಡ್ತಾರೆ. ಹಿಂಗೆಲ್ಲ ಸೂಕ್ಷ್ಮ ಬಂದಾಗ ನಿಮ್ಗೆ ಸ್ಪಷ್ಟ ಆಗೇದೋ ಇಲ್ಲ ಅಂತ ಹೇಳ್ಕೊಂಡು ಒಟ್ ಹಾಕಿ ಎಷ್ಟು ಅಂತ ಸಮರಿ ಏನದು ಕೆಂಭವತಿ ಅರ್ಥ ಇಷ್ಟು ಭವೇ ದೇವ ನೀವು ಹೇಳಂಗ ಆಗಬಹುದು. ಯದಿ ಜ್ಞಾನಂ ಮನಸಾವಶೇಯಂ, ಮನಸ್ಸು ಜ್ಞಾನವನ್ನು ಮೊದಲು ತಿಳ್ಕೊಳ್ತದೆ ಅಂತ ಹಿಂಗೆಲ್ಲ ನೀವು ವಿಚಾರ ಮಾಡಬೇಕು. ಮನಸ್ಸು ಜ್ಞಾನವನ್ನು ತಿಳಿದುಕೊಳ್ತದೆ, ತದೀಯಂ ಯಥಾರ್ಥ್ಯಂ, ಅದು ಸತ್ಯ ಹೌದು ಅಲ್ಲೋ ಅನ್ನೋದನ್ನ ಉಕ್ತ ವಿಧಯ ಸಂವಾದೇನ, ಆಮೇಲೆ ಇದು ಬಂಗಾರ ಅಂತ ನಾವು ಹೇಳಿದ, ಮನಸ್ಸಿನ ಬಂಗಾರ ಅಂತ ತಿಳ್ಕೊಂಡ್ತು, ನಿಮಗೆ ಬಂಗಾರ ಅಂತ ಅನಿಷ್ಟು, ಆದ್ರೂ ಬಂಗಾರ ಅಂತ ಆಗೋದಿಲ್ಲ. ಇನ್ನೊಂದು ಖರೆ ಬಂಗಾರ ನಿಮಗೆ ಗೋಪ್ಯದ್ದನ್ನು ತಗೊಂಡು ಬಂದು ಅದರಂದೇ ಅದನ್ನು ಎಲ್ಲೋ ನೋಡಬೇಕು, ಆವಾಗ ಅದು ಖರೆ ಬಂಗಾರ ಅಂತಾರ. ಅಂದ್ರೆ ಸಂವಾದ ಇರಬೇಕು ಅದಕ್ಕೆ. ಸಂವಾದ ಅಂದ್ರೆ ಬೀಯಿಂಗ್ ಜಸ್ಟ್ ಲೈಕ್ ದ ಅದರ್, ವಿಚ್ ಇಸ್ ಆಲ್ರೆಡಿ ಪ್ರೂವ್ ಕಂಪ್ಯಾರಿಬಿಲಿಟಿ. ಆ ಸೂಕ್ತ ಕಂಪ್ಯಾರಿಟಬಿಲಿಟಿ ಇದ್ರೆ ಮಾತ್ರ ಪ್ರಮಾಣ, ಇಲ್ಲಿರೋ ಪ್ರಮಾಣ ಅಲ್ಲ ಅಂತ ಹೇಳ್ತಾರ ಆರ್ಕಿಕರು. ಹಂಗಲ್ಲ, ಬಂದದ್ದೆಲ್ಲ ಪ್ರಮಾಣನೇ, ಸಂದೇಹ ಬಂದ್ರೆ ಮಾತ್ರ ನಿಮಗೆ ಪ್ರಾಮಾಣ ಪ್ರಶ್ನೆ ಇದು ಅಂತ ಹೇಳಿ. ಉಕ್ತ ವಿಷಯ ಸಂದೇಹೇನ ಸಂವಾದೇನ, ಸಂವಾದ ಇನ್ನೊಂದು ಅಂತದನ್ನೇ ತಂದು ನೋಡಿದಾಗ ಅದರಂತೆ ಇರೋದು ಸಂವಾದ. ಸಂವಾದೇನ ಅನುವೇಯಂ, ಅದರಂತೆ ಇದು ಇದ್ದದ್ದರಿಂದ ಇದು ಬಂಗಾರ. ನಾನು ಬಂಗಾರ ಬೆಳೆ ಕೊಟ್ಟು ಇದು ತಗೊಳ್ರಿ ಬಂಗಾರ ಬೆಳೆ ಅಂದ್ರೆ ನಾವು ಬಂಗಾರ ಬೆಳೆ ತಪ್ಪುದಿಲ್ಲ, ನಾವು ಇನ್ನೊಂದು ಬಂಗಾರ ಬೆಳೆ ತರ್ತೀವಿ ಅದರಂತೆ ಅದರ ಎಲ್ಲ ಟೆಸ್ಟ್ ತಗೊಳ್ತೀವಿ ಅವಾಗ ಬಂಗಾರ ಅಂತ ಇದ್ದಿಲ್ಲ ನಾವು ಬಂಗಾರ ಅನ್ನೋದು. ಅಂದ್ರೆ ಏನು ಇದು ಬಂಗಾರ ಹೌದು ಅಲ್ಲೋ ಸಂಶಯ ಬಂತು ನಿಮಗೆ, ಆ ಸಂಶಯಕ್ಕೆ ಸಂವಾದ ನೋಡ್ತೀರಿ. ಅದನ್ನು ಹೇಳಿದ್ದಕ್ಕೆ ಸಂವಾದ ಅಲ್ಲ, ಅದು ಬಂಗಾರ ಇದ್ದದಕ್ಕೆ ಬಂದಾಗ ಹ್ಯಾಂಗ ಸಿದ್ಧ ಮಾಡ್ತೀರಿ, ಅದರ ಸಂವಾದದಿಂದ ಇದೆ ಅಂತಂದ್ರೆ ತರ್ಕ, ಅದರಂತೆ ಇದು ಇದೆ ಆದ್ದರಿಂದ ಅದು ಇದು ಒಂದೇ ಅಂತಂದ್ರೆ. ಆದ್ರೆ ಹಿಂದೆ ನೀವು ಎಲ್ಲಾ ಕಡೆ ನೋಡ್ಕೋಸ್ಕೊಂಡ್ರೆ ಎಲ್ಲಾ ಕಡೆ ಇಲ್ಲ ನಿಮ್ಮ ಸಂಶಯ ಹೋದ ಮೇಲೆ ಇದು ಬಂಗಾರವೇ ಹೌದು ಅಂತ ಇದನ್ನೇ ಹಂಗೆ ಹೌದು ಅದು ಬಂಗಾರ ಕರೆ ನೀವು ತಂದದ್ದು ನಿಮ್ಗೆ ಗೊತ್ತು ಮಾಡ್ಕೊಂಡಿರಿ ಹಂಗು ಹೇಳಿ ಅದರಂತೆ ಇದೆ ಅಂದ ಕ್ಷಣಕ್ಕೆ ಬಂಗಾರ ಹೆಂಗೆ ಅದು ಇಲ್ಲ. ಇದು ಬಂಗಾರ ನಿಜವಾಗಿ ಇದ್ರೆ ಬಂಗಾರ ಇರ್ತದೆ, ನಿಜವಾಗಿ ಬಂಗಾರ ಇದ್ದಾರೆ ಅದು ಬಂಗಾರವೇ ಇರುತ್ತದೆ, ಅದಕ್ಕೆ ಪ್ರಮಾಣ ಅಂತ ಹೇಳೋಣ ಇಲ್ಲ ಇಲ್ಲಲ್ಲ. ಅದಕ್ಕೆ ಏನ್ ಹೇಳಬೇಕಾಗ್ತದೆ, ಇತ್ತ ವಸ್ತು ತಾನು ಇದ್ದಂತೆ ಇರುವುದೇ ಸತ್ಯ, ಇತ್ತ ವಸ್ತು ತಾನು ಇದ್ದಂತೆ ಇರುವುದೇ ಸತ್ಯ. ಅದರ ಬಗ್ಗೆ ಸಂದೇಹ ಬಂದರೆ ನೀವು ಬೇರೆ ಪ್ರಮಾಣಗಳನ್ನು ಹುಡುಕೊಂಡು ಹೋಗಿ ಅದು ಹೌದು ಅದು ಖಾತ್ರಿ. ಅದಕ್ಕೆ ಜ್ಞಾನದ ಪ್ರಾಮಾಣ್ಯವನ್ನ ನಾವು ಇಲ್ಲಿ ಕರೆಯಬಹುದು, ಜ್ಞಾನದ ಪ್ರಾಮಾಣ್ಯ. ಅದಕ್ಕೆ ಸಂವಾದ ಏನಾಗ್ತದೆ ಅಂತ ನೀವು ಹೇಳ್ತೀರಿ,
ಪರತಃ ಪ್ರಾಮಾಣ್ಯಂ ಗ್ರಹಣಂ ಸ್ಯಾತ್. ಅದು ಕರೆ ಬಂಗಾರ ಹೌದು ಅಲ್ಲ ಅಂತಂದ್ರೆ ಪರತಃ ಬೇರೆ ಮತ್ತೊಂದು ಯಾವ್ದನ್ನು ಹೊಡ್ಕೊಂಡು ಬಂದು ಅದನ್ನು ನೋಡಿ ಇದು ಹೌದು ಅಂತ ಹೇಳಿದಂಗಾಯ್ತು. ಪ್ರಾಮಾಣ್ಯನೇ ಪರತಃ ಅಂತ ಹೇಳ್ತಿದ್ರು. ಬೇರೆ ಕಡೆಯಿಂದ ಬರಬೇಕು, ಅಲ್ಲಿ ಇದ್ದದ್ದು ಪ್ರಮಾಣ ಅಲ್ರಿ, ಮತ್ತೊಂದು ಬರಬೇಕು ಅದರಂತೆ ನಾನು ಇದ್ದೀನಿ ಅಂತ ಹೇಳ್ತಾರೆ. ಅದ ಪ್ರಮಾಣ ಅಂತ ಹೇಳಬೇಕು ಅಂತ ಅಂದಂಗ. ಹಿಂದೆ ನೀವು ಸಂವಾದ ನೋಡ್ಬೇಕು ಅಂದ್ರೆ ಕೆಲವು ಸಂವಾದನೇ ಸಿಗುವುದಿಲ್ಲ. ಅವಾಗ ಏನ್ ಮಾಡ್ತಾರೆ, ಅವನಿಗೆ ಭಯಂಕರ ದುಃಖ ಇದೆ, ಪ್ರತಿ ದುಃಖ ಇದೆ. ಹಂಗ ಹೇಳ್ತೀರಿ, ಇನ್ನೊಂದು ಸಂವಾದ ತಿಳ್ಕೋಬೇಕು ಅಂದ್ರೆ ಏನ್ ಸಂವಾದ್ತಾರೆ ಅವರು, ಅವನಿಗೆ ದುಃಖವಾಗೈತೆ ಅನ್ನೋದಕ್ಕ ಬೇರೆ ಕಡೆಯಿಂದ ಎಲ್ಲಿಂದ ನೀವು ಸಂವಾದ್ತಾರೆ ಅವರು ಹಂಗ ದುಃಖ ಅಂತ ಖರೆ ಅನಿಸೋದು ಖರೆ ಪ್ರಮಾಣ. ಸಂವಾದದಿಂದೇ ಪ್ರಮಾಣ ಬರಬೇಕು ಅಂತ ನಿಮ್ಮ ಹಠ ಹಠ ಇದ್ರೆ ಸಿಗುದೇ ಏನ್ ಮಾಡೋರು. ಅದಕ್ಕೆ ಇದ್ದ ವಸ್ತು ಇದ್ದಂತೆ ಇರೋದು ಸತ್ಯ. ಅದು ಜ್ಞಾನ ಬಂದಾಗ ಅದು ಇದ್ದಂತೆ ಜ್ಞಾನ ಬಂದಿದ್ರೆ ಅದು ಪ್ರಮಾಣ ಬೇಕಾಗಿಲ್ಲ. ಸಂಶಯ ಬಂದ್ರೆ ಆವಾಗ ಪ್ರಮಾಣ ಬೇಕ, ಅದು ಹೊಟ್ಟೆ ಇಲ್ಲ. ಈಗ ನಾವು ದುಃಖ ಆಗಿರೋದ್ರೆ ನಾವು ಪ್ರಮಾಣದಿಂದ ಹೇಳ್ರಿ ಅಂದ್ರೆ ಯಾಕಿರ್ಬೇಕು, ಎಲ್ಲ ಭಾವಗಳ ಬಗ್ಗೆ ಇದೇನೆ, ಎಲ್ಲ ಭಾವಗಳ ಬಗ್ಗೆನೂ ಯಾವ್ದು ಭಾವಗಳನ್ನ ನೀವು ಅನುಭವಿಸ್ತಾ ಇದ್ದೀರೋ ನಿಮ್ಮ ಮುಖಚರ್ಯ ಸತ್ಯನೂ ಇರಬಹುದು ನಾಟಕನೂ ಇರಬಹುದು, ಅದು ಖರೇದಿ ಅಂತ ಹ್ಯಾಂಗೆ ಅವು. ಅದಕ್ಕೆ ಇದ್ದದ್ದೆಲ್ಲ ಸತ್ಯ ಅನ್ನೋದೇ ಮೊದಲು ಹೇಳ್ಕೊಂಡು ಸಂಶಯ ಬಂದ್ರೆ ಬೆನ್ನ ಇಲ್ಲ. ಕಿನ್ನಾಮ ಜ್ಞಾನಂ ಸಾಕ್ಷ್ಯ ಪ್ರತ್ಯಕ್ಷ ವೈದ್ಯಂ. ಸಾಕ್ಷಿಯನ್ನು ಸಾಕ್ಷಿಯಿಂದ ಮಾತ್ರ ತಿಳಿಯಬರುವಂತಹದೇ ಜ್ಞಾನ, ಅದೇ ಪ್ರಮಾಣ. ಇದು ಹೌದು ಅಂತ ಕೆಲವರು ಇಲ್ಲಿ ಕೂತಾಗ ಯಾವ್ದೊಂದು ವಾಸ ಬರ್ತವ್ರೆ ಅನ್ನೋದು ಅನಾರ್ಸ್ತದ ಅನ್ನೋಣ ಅಂತ ನೀವು ನೋಡಿಲ್ಲ, ಅದು ಬಂದು ಬರ್ತದೆ. ಯಾಕೆ ಸಾಕ್ಷಿ ಪ್ರತ್ಯಕ್ಷದಿಂದ ಓದ್ತಾ ಇದ್ರು ಸರ್ ಇದ್ದದೇನೆ ಅಂತೆ ಅದಕ್ಕೆ ಸಾಕ್ಷಿ ಪ್ರತ್ಯಕ್ಷ ಅನ್ನೋದು ಒಂದು ದೊಡ್ಡ ಶಬ್ದ. ಇದು ಜೀವನ ಸ್ವಯಂ ತಿಳಿದುಕೊಳ್ಳುವ ಶಕ್ತಿ ಎಲ್ಲರಿಗೂ ಇದ್ದೇ ಇರ್ತದೆ. ಅದು ಪ್ರಕಟ ಆಗೋದು ಅಲ್ಪಾಲ್ಪ ಅಂಶದಿಂದ, ಆಗಿನ ಕಾಲದ ದೃಷ್ಟಿಯಿಂದ, ಅವನ ಇದರ ದೃಷ್ಟಿಯಿಂದ, ಎಜುಕೇಶನ್ ಬೇರೆ, ತಾತ್ಕಾಲಿಕ ಅನುಭವ ಇತ್ಯಾದಿ ಅವಲಂಬಿಸಿ ತಚ್ಚ ವಕ್ಷತೆ. ಅದೊಂದು ಮುಂದೆ ನಾವು ಹೇಳ್ತೇವೆ, ಸಾಕ್ಷಿ ಪ್ರತ್ಯಕ್ಷದ ಬಗ್ಗೆನೂ ವಿಶೇಷವಾಗಿ ಹೇಳ್ತೇವೆ. ತತ್ ಪ್ರಾಮಾಣ್ಯಮಿ. ಆಮೇಲೆ ನಾವು ಹೇಳಿದ ಮೇಲೆ ನೀವೇನೋ ಇದು ಹೌದು ಅಂತ ತಿಳ್ಕೊಂಡಿದ್ರಿ, ಜ್ಞಾನ ಏನ್ ಬಂದಿತ್ತು, ಇದು ಹೌದು ಅಂತ ಬಂದಿತ್ತು. ನಾವು ಹಿಂದಾಗಡೆ ಏನೇನೋ ವಿಚಾರಗಳೆಲ್ಲ ತಿಳಿಸಿ ಹೊರಗಿಂದು ತಿಳಿಸಿ ಇದು ಅಲ್ಲ ಅಂತ ಹೇಳಿದ್ವಿ, ಅದು ಸಾಕ್ಷಿ ಪ್ರತ್ಯ ವೈದ್ಯನೇ ಮಾತ್ರ ಅಲ್ಲ ಅನ್ನೋದು ಯಾರಿಗೆ ತಿಳಿಸಿ. ಅದಕ್ಕೆ ಅದು ಸಾಕ್ಷಿ ಪ್ರತ್ಯಕ್ಷ ವೈದ್ಯನೇ ಅದು ಅಂದ್ರೆ ಜ್ಞಾನ ಅನ್ನೋದು ಸಾಕ್ಷಿ ಯಾವ್ದು ಹೋಗ್ತದೋ ಅದು ಜ್ಞಾನ. ಪ್ರತಿ ಬರೋದು ಅಲ್ಲೇ ಸಣ್ಣಕ್ಕಿದ್ದಾಗ ಉಪಾಧಿ ಅಲ್ಲೇ ಉಪಾಧಿ ಎಷ್ಟಾಗಿ ಡೀಪ್ ದೊಡ್ಡದು. ಅದಕ್ಕೆ ಇಂದ್ರಿಯ ಲಿಂಗ, ಇಂದ್ರಿಯ ಲಿಂಗ ಶಬ್ದ ಅಂತು ಇಂದ್ರಿಯಗಳಿಂದ ಬರುವಂತಹ ಪ್ರತ್ಯಕ್ಷ ಜ್ಞಾನ ಮತ್ತು ಅನುಮಾನದಲ್ಲಿ ಬರುವಂತಹ ವ್ಯಾಪ್ತಿ ಜ್ಞಾನದಿಂದ ಅದು ಲಿಂಗ ಅಂತ ಆ ಲಿಂಗ ಜ್ಞಾನ ಅದು ಯಥಾರ್ಥ ಜ್ಞಾನ ಸಾಧನಕ ಲಕ್ಷಣವು. ಯಥಾರ್ಥ ಜ್ಞಾನ ಬರಲಿಕ್ಕೆ ಸಾಧನ, ಏನೋ ನಮ್ಗೆ ಸಂಶಯ ಬಂತು ಅಂದ್ರೆ ಆ ಸಂಶಯ ಕಳೆಯಲಿಕ್ಕೆ ಸಾಧನವು ಪ್ರತ್ಯಕ್ಷದಿಂದಾಗಲಿ ಅನುಮಾನದಿಂದ ತರ್ಕದಿಂದಾಗಲಿ. ಇದಾಲ್ಲ ಅಂತ ನೀವು ಹೇಳಿದ್ರಿ, ಯಾಕಲ್ಲ ಅಂತೀರಪ್ಪ ಅಂತ ಕೇಳ್ತಾರೆ. ಅದಕ್ಕೆ ನೀವು ನಿಮ್ಮ ಅನುಮಾನದಿಂದ ಹೇಳ್ಬೇಕಲ್ಲ, ಇಂಥದ್ದು ಇಲ್ಲಿ ಇರಬೇಕಾಗಿತ್ತು ಅದು ಇಲ್ಲಿ ಇಲ್ಲ ಆದ್ದರಿಂದ ತತ್ ಪ್ರಾಮಾಣ್ಯ ಮತ್ತೆ ಸಾಕ್ಷಿ ಪ್ರತ್ಯಕ್ಷ ವೈದ್ಯಮೇವ. ಅದೇ ನಮ್ಮ ತಿಳ್ಕೊಳ್ಳೋದು ಪ್ರತ್ಯಕ್ಷ ಮತ್ತೆ ಸಾಕ್ಷಿ ಪ್ರತ್ಯಕ್ಷ ವೈದ್ಯಮೇವ. ಇಂದ್ರಿಯ ಲಿಂಗ ಶಬ್ದ ನಂತೂ ಈ ಇಂದ್ರಿಯ ಅಂತೂ ಲಿಂಗಗಳು ಹೊರಗಿಂದ ಬರ್ತಾವ ಜ್ಞಾನ. ಯಥಾರ್ಥ ಜ್ಞಾನ ಸಾಧನ ಅಂತ, ಯಥಾರ್ಥ ಜ್ಞಾನ ಬರಲಿಕ್ಕೆ ಸಾಧನ ಸ್ವಯಂ ಬಂದೇ ಬಿಡ್ತಾವ
ಪ್ರಶ್ನೆ ಬರುವುದಲ್ಲ. ಸೌಖ್ಯ ಬರುವ ಹಂಗೆ ಜ್ಞಾನ ಬರ್ತಾವ, ಅವಾಗ ಪುರು ಪ್ರಯೋಗಕ್ಕೆ ಹೋಗ್ತೀವಿ ಪ್ರಮಾಣಕ್ಕೆ. ಏನಾದ್ರೂ ಕೂಡ ಮಾತು ಕೇಳಿ ನಿರ್ಣಯ ಮಾಡ್ಬೇಕಲ್ಲ. ಸಾಕ್ಷಿ ಸಾಕ್ಷಿ ಇಲ್ಲದ ಗತಿನೇ ಪ್ರಾಮಾಣ್ಯಂ ಅನ್ವಯ ವಿಚಾರೇ ಅವಶ್ಯವೇಂ. ಈ ಇಂದ್ರಿಯ ಮತ್ತು ಲಿಂಗದಿಂದ ಬರುವಂತವುಗಳು ಸರಿಯಾಗಿವೆ ಅಂತ ಅನಿಸಿದ್ರೆ ಅದು ಸರಿ ಅಂತ ಒಪ್ಪಬೇಕು, ಸರಿಯಾಗಿಲ್ಲ ಅಂತ ಅನಿಸಿದ್ರೆ ಇಲ್ಲ ಅಂತ ಒಪ್ಪಬೇಕು. ಎರಡೂ ಹೇಳ್ತಾವು, ಹಿಂಗಿದ್ರೆ ಹಿಂಗಿರ್ಬೇಕಾಗಿತ್ತು, ಹಿಂಗಿದ್ರೆ ಹಿಂಗಿರ್ಬೇಕಾಗಿತ್ತು. ಅವೆಲ್ಲ ಇಂದ್ರಿಯದಿಂದ ಪ್ರತ್ಯಕ್ಷದಿಂದ ಬರ್ತಾವ, ಅದರ ಸಂಸ್ಕಾರದಿಂದ ಬರ್ತಾವ. ಆದ್ರೆ ಇದ್ದ ವಸ್ತು ಇದ್ದಂತೆ ಇರುವುದು ಮಾತ್ರ ಆ ಜ್ಞಾನ ಸಾಕ್ಷಿಗೇನೋ. ಇಲ್ಲಿ ಸಂದೇಹ ಬರುವ ಪ್ರಶ್ನೆ ಒಂದೇ, ಸಾಕ್ಷಿನೂ ಮನ್ ತಪ್ಪು ತಿಳ್ಕೊಳ್ತದಲ್ಲ ಅಂತ ಸಂದೇಹ ಬರ್ತದೆ. ಸಾಕ್ಷಿನೂ ತಪ್ಪು ತಿಳ್ಕೊಳ್ಳೋ ಪ್ರಶ್ನೆ ಅಲ್ಲ. ಯಾಕಂದ್ರೆ ನಾವೇನಾದ್ರು ಇಂಥವ್ರು ಬರೆದ ಪುಸ್ತಕ ಅಂತ ತಿಳ್ಕೊಂಡಿದ್ವಿ, ಅದನ್ನ ಹತ್ತೊಂದು ನೋಡಿಚು ತಪ್ಪು ತಿಳ್ಕೊಂತೇವಲ್ಲ ಸಾಕ್ಷಿ. ತಪ್ಪು ಜ್ಞಾನ ಆ ಸಾಕ್ಷಿಗೆ ಬಂತು, ಅದೇನು ಉಪಯೋಗ ಇದ್ದಿತ್ತಿಲ್ಲ. ಅದಕ್ಕೆ ಯಾರು ಬರೆದ ಹಾಗೆ ಇಲ್ಲ, ಅದೊಂದು ವಾಟ್ಸ್ ಅವಾಗ ವಿಚಾರ ಮಾಡೋದಿಲ್ಲ. ಆದ್ರೆ ಅವ ಬರೆದು ದೂ ಅಂತ ಇತ್ತಂದ್ರೆ ಅವ ಬರೆದು ಹೆಂಗಿರ್ಬೇಕು, ಅವ ಪುಸ್ತಕ ಪ್ರಿಂಟ್ ಮಾಡಿದ್ರೆ ಇಷ್ಟು ನೀಟ್ ಆಗಿ ಮಾಡ್ತಾನ, ಅವ ಪುಸ್ತಕ ಪ್ರಿಂಟಿಗೂ ಮಹತ್ವ ಕೊಡ್ತಾರವ ಹಂಗದ, ಅದಕ್ಕಾಗಿ ಅವಂದು ಅಷ್ಟು ನೀಟ್ ಅದ ಅನ್ನೋದು ಅವಂದೇ. ಹಂಗ ಸೋಷ ಈಗ ಯಾವ ಒಬ್ಬ ಭೂಮಿಯವರಲ್ಲಿ ಒಂದು ದೇವ ಆಸ್ಪತ್ರೆ ಓಡಲ್ಲ ಅಂತ ಹೇಳ್ಬೋದು, ಒಂದು ಗುಡಿ ಅಂತ ಅದೋ ಏನೋ ಹಿಂದಕ್ಕೂ ಈ ಸಂಸ್ಕಾರ ಇತ್ತು. 2000 ವರ್ಷದ ಹಿಂದೂ ಇತ್ತು, ಇದು ನಾವು ತಗೊಂಡು 2000 ವರ್ಷ ನಾವಪ್ಪ ಇಲ್ಲಿ ಇರ್ಲಿ ಕಟ್ಟಿ ನಮ್ಮ ಮಂತ್ರಿ ಎಲ್ಲಾದ್ರೂ. ಆದ್ರೆ ಈಗಿನ ಮಂದಿ ಹಂಗ ಮಾಡೋದಿಲ್ಲ, ಅದನ್ನ ಮಾತ್ರ ತಪಾಸ್ ಮಾಡ್ತಾರೆ, ಅದನ್ನು ಕಾರ್ಬನ್ ಇದ್ ಮಾಡಿ ಸರ್ಚ್ ಮಾಡಿ ಅದು ಹಾಕಿ ಹೋಗ್ತಾರೆ. ಏನು ಇದನ್ನ ಒಂದು 100-200 ವರ್ಷದ್ದು ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಪರೀಕ್ಷೆ ಬೇಕಾಗ್ತದೆ, ಯಾಕಂದ್ರೆ ಸಂಶಯ ಬರ್ತದೆ. ಅದಕ್ಕೆ ಸಾಕ್ಷಿಗಳು ಒಮ್ಮೆ ನಿರ್ಣಯ ಆಯ್ತು ಅಂದ್ರೆ ಆಮೇಲೆ ಅದರ ಬಗ್ಗೆ ಸಂಶಯ ಇರಬಹುದು. ಯಾಕಂದ್ರೆ ಅಲ್ಲಿ ಒಂದಿದೆ ಸತ್ಯ ತಿಳಿಯಲಿಕ್ಕೆ ನಿಮಗೆ ಸಂಸ್ಕಾರಗಳು ಉಪಯೋಗ ಆಗ್ತಾವ, ನಿಮ್ಮ ಹಿಂದಿನ ಸಂಸ್ಕಾರಗಳು. ಯಾಕಂದ್ರೆ ಈಗ ನೀವು ಊಟ ಕೂರ್ತೀರಿ, ಊಟ ಕೂತಾಗ ಯಾವ್ದೇನು ಅಂತ ಕೇಳ್ಬೋದು ನೀವು, ಇದು ಇದು ನಿಮ್ಗೆ ಗೊತ್ತೇ ಇಲ್ಲ. ಹಂಗ ಗೊತ್ತಾಯ್ತು ಪ್ರಸಿದ್ಧಾಗಿಬಿಟ್ಟು ಆ ಸಂಸ್ಕಾರಗಳನ್ನ ನೋಡಿಕೊಂಡೆ ಸೂಕ್ತವಾಗಿ ಇದು ಇದು ಒಂದು ಸಾಕ್ಷಿ ನಿರ್ಣಯ ಮಾಡ್ಬಿಟ್ಟು ಸಂಸ್ಕಾರಗಳನ್ನು ಅದಕ್ಕೆ ವಿರೋಧ ಆದ್ರೆ ಮಾತ್ರ ಬರ್ತು. ನಮ್ಮ ಅಕ್ಕನ ಗಂಡ ಭಾವ ಮಾವ ಅವರು ಸ್ವಲ್ಪ ಶಾಸ್ತ್ರೀಯ ಸಂಗೀತ ಕಲ್ತಿದ್ರು, ನಾವು ಸಂಗೀತ ಕಾರ್ಯಕ್ರಮಕ್ಕ ಜನರಲ್ಲಿ ಹೋಗಿರ್ತದೆ. ಅವಂದು ಯಾವ್ದು ರಾಗ ಹಾಕಕ್ಕೆ ತಿಳ್ಕೊಳ್ಳಿ ಇದು ಇಂಥ ರಾಗ ಅಂತ ಹೇಳ್ಬಿಡ್ತದೆ. ಹೆಂಗ ಗೊತ್ತಾಗ್ತದೆ ನಿಮಗೆ, ನೀ ಶಾಸ್ತ್ರ ಕಲ್ತಿಲ್ಲ ಏನಿಲ್ಲ, ನೀನು ಹೆಂಗ ಗೊತ್ತಾಗ್ತದೆ? ನಾವಂದ ಹೇಳಿದೆ ನೀವು ನಮ್ಮ ಮಾಮ ಅಂತ ನನ್ಗೆ ಹೆಂಗ ಗೊತ್ತಾಗ್ತದೆ? ನಿನ್ನೆ ಬಂದಾಗ ನಮ್ಮ ಮಾಮ ಅಂತ ಹೇಳಿ ಪರಿಚಯ ಮಾಡಿದ್ರು, ಅದೇ ರೀತಿ ಇವತ್ತೆ ಒಂದು ಆದಾಗ ನಾವು ಮಾಮ ಅಂತೀವಿ. ಹಂಗ ಆ ರಾಗ ನಾನು ಹಿಂಗೆ ಕೇಳಿದ್ದೆ, ಮತ್ತೆ ರಿಪೀಟ್ ಮಾಡಿದ್ರೆ ಇದೇ ಸಂಸ್ಕಾರ ಅಂತ ನೀವು. ಇದೇ ಸಂಸ್ಕಾರ ಆ ಸಂಸ್ಕಾರದ ಪರೀಕ್ಷೆಯಲ್ಲಿ ಸಿದ್ಧವಾಗಿ ಬಂದದ್ದು ಪ್ರಮಾಣ ಪ್ರಮಾಣ. ನೀನೊಬ್ಬರು ಪಟ್ಟಂತ ಕೇಳ್ಬಿಟ್ರು ಒಂದು ಭಾವಗೀತೆ ಹಾಕ್ತಿದ್ರು ನಿನ್ನೆ ಹೌದು ಮೊದಲು ಸ್ವಲ್ಪ ಸಂಗೀತ ಕಾರ್ಯಕ್ರಮ ಆಮೇಲೆ ಎಲ್ಲರೂ ಬಂದ್ರೆ ಸಂಸ್ಕಾರ ನನ್ನ ಪಟ್ಟ ಹಾಕ್ಬಿಟ್ಟ ಇದು ಯಾವ್ದು ಆಗಲಿ ಸರ್ ಅಂದ್ಬಿಟ್ಟ ನಾನು ಇದು ದರ್ಬಾರಿ ಗೊತ್ತ ಅಂತ ನಾನು ಅರೆ ಸರ್ ನಾವು ಅದನ್ನ ಅನ್ಕೊಂಡಿದ್ದೆ ನಿಮ್ಗೆ ಕೇಳೋಣ ಅಂತ ಕನ್ಫರ್ಮೇಷನ್ ನಮಗೊಂದು ನಾವು ಸಂಗೀತ ಇದ್ದವ್ರಿಗೆ ಅಷ್ಟು ಸೂಕ್ಷ್ಮ ಜ್ಞಾನ ಇದ್ದವ್ರಿಗೆ ತುಂಬಾ ಹಂಗಾಗಿ ಕಳಿಸಿದ್ವಿ ಮೈಸೂರು ಪ್ರೋಗ್ರಾಮ್ ನಡೆಸಿದ್ವಿ ಅವ್ರು ಬಂದ್ವಿ. ಆವಾಗ ಆಕೆ ಶ್ರೀರಾಗ ಮತ್ತೆ ಯಾವುದು ಹೊತ್ತು ಬಾರದ ಸ್ವರ ಒಂದ್ಸಲ ಬಂದ್ಬಿಡ್ತೀವಿ ನಮ್ಮ ಕತೆ ಕೇಳೋದು ಇದಕ್ಕೆ ಏಕತಾಕ್ ಹಂಗ ಬರ್ತದೆ ಹಂಗ ಬರ್ತದೆ. ಅವಾಗ ನನಗೆ ಕೇಳಿದ್ರು ನನ್ನ ಮಗಳು ಎಸ್ ಎನ್ ಕೌಲು ನಮ್ಮ ಅದ್ದೆ ಕೇಳ ಏ ಬೇರೆ ಸ್ವರ ಹಚ್ಚಿದ್ರು ಇವರು ಅಂತ ಏ ನಮಗೇನು ತಂದು ಹೇಳಿ ಪಾದ ಅಂತ ಬಂದ್ವಿ.
ನಾನು ಕೇಳಿರೋದು ಮೊದಲನೇ ಅಕ್ಕ ನೀವು ಈ ಸಲ ಯಾಕೆ ಹಚ್ಚಿರೋದಿಲ್ಲ ಅಂತ ಒಳಗೆ ಕಂಡಿಡಿದ್ರೆ ನೀವು ತಂದೆ ಅಕ್ಕೆ ಅದು ಬೇಕಂತೆ ನಾನು ವೇದಿಕೆ ಒಂದು ಇಫೆಕ್ಟ್ ಕೊಡ್ಬೇಕಂತ ಇವತ್ತು ಹಚ್ಚಿದ್ದೆ ಅದು ನಿಜ ಅದೇ ನನ್ನ ಲಕ್ಷ ಇದ್ದಾರೆ ಏ ರಾಯೂರು ಮುಂಚೆ ತಂಗೆ ಅದು ಅವರು ರಾಜನ್ ಇಬ್ರು ಇದ್ದಾರೆ ರಾಜನ್ ಮಿಶ್ರಾ ಸಾಜನ್ ಮಿಶ್ರಾ ಅವ್ರ ಹೊಗಾಬಿಟ್ಟಿದ್ವಿ ಜಗನ್ಮೋಹನ್ ಪ್ಯಾಲೇಸ್ ಬಹಳ ನಿಶ್ಚಯ ಎಲ್ಲ ಇತ್ತು ಅವರು ಅತ್ತ ನೋ ಐ ಆಮ್ ಗೋಯಿಂಗ್ ಟು ಸ್ಟೇ ದರ್ಬಾರಿ ನಿಮ್ಗೆ ಯಾವುದೋ ಒಂದು ಹೇಳ ಅವರು ಎಲ್ಲೂ ಚೂರು ಇದು ಬದಲಾಯ್ತು ಸರ ತಪ್ಪು ಬೈಲಿಲ್ಲ ಯಾಕೊಂದು ಚೂರು ಬೇರೆ ಮಾಡಿದ್ರು ಅಂತಾರೆ ಆಗ ಹೋಗಿ ಕೇಳು ನೀವು ಹಿಂಗ್ ಮಾಡಿದ್ರಲ್ಲ ಅಪ್ಪ ಆಯ್ತು ಓದೋ ಠೀಕ ಆಯ್ತು ಠೀಕ ಫಿರ್ಬಿ ಏಕ್ ಇಫೆಕ್ಟ್ ಕರ್ನಾಟಕ ಇಷ್ಟೇ ಒಮ್ಮೆ ಬಂದಿದ್ದ ಬಹಳ ಅರ್ಜಿ ಮೂರ್ ತಾಸ ಸದ್ಯ ದುಡ್ಡು ಕೊಟ್ಟ ಸಂತೋಷ ವಾಣಿ ಅಂತ ಕರೆದ್ರು ಪ್ರದೇಶಕ್ಕೆ ಹೋಗಿದ್ದ ಇಲ್ಲೂ ಅಲ್ಲಿಂದ ಡೈರೆಕ್ಟ್ ಮೈಸೂರಿಗೆ ಬಂದ ಬಂದ ಇನ್ನು ಶುರು ಆಗ್ಬೇಕಾದ್ರೆ ಏಳುವರೆಗೆ ಕೂಟ ಬಂದ್ಬಿಟ್ಟಣ ಗೊತ್ತಿಲ್ಲ ಶ್ರೀರಾಮ ಕೃಷ್ಣ ಅವರೇ ಶುರು ಮಾಡಿದ ಹತ್ತವರ್ದು ನನ್ನ ಹುನಗುಂದವರು ಸಂಗೀತದ ಹುನಗುಂದವರು ನಮ್ಗೆ ಗೊತ್ತಿಲ್ಲ ಅವರು ಅಲ್ಲೇ ಇದು ಕೂತಿದ್ರು ಹೇ ಹಿಮ ಹಂಗಲ್ಲೋ ಚಲೋ ಹಿಂಗ್ ಮಾಡೋ ಹಿಂಗೆ ಚೆನ್ನಾಗಿ ಹಾಡಿಲ್ಲ ಅಂತ ಮತ್ತೆ ಹಂಗೆ ಎರಡು ಮೇಲೆ ಹಾಡಿಲ್ಲ ಮತ್ತೆ ಹಿಂಗಲ್ಲೋ ಅಂತ ಇವರು ಏ ಹಂಗಲ್ಲ ತಾನಾಗೆ ಅರಳಿ ಬರ್ಬೇಕದು ಹಂಗಲ್ಲ ಅಂತ ಹೇಳಿದ್ರೆ 15 ಮಿನಿಟ್ ಪ್ರೋಗ್ರಾಮ್ ಮುಗಿತು ಮಹಾರಾಜ ಹಂಗಿದ್ದಾರೆ ನವರಾತ್ರಿ ಹಂಗಿದ್ದಾರೆ ನಮಗ್ ಆಗ್ರಿ ಸರ್ ಇಷ್ಟ ನೋಡಿದ್ರಿ ಇಲ್ಲಿ ಮೊದಲು ಎಕೆ ಇಂಡಸ್ಟ್ರೀಸ್ ಅಂತ ಅಲ್ಲಿ ಒಳಗೆ ಒಂದು ಶೆಡ್ ದೊಡ್ಡ ಹಾಲ್ ಹಾಕೋದು ಅಲ್ಲಿ ಪ್ರೋಗ್ರಾಮ್ ನಡೀತಿದ್ವಿ ಎರಡನೇ ಮೂರನೇ ಈ ಆರ್ಥಿಕ ಸಂಗೀತ ಮೇಳ ಮಾಡಿದ್ವಿ ಅಲ್ಲಿ ಬಂದಾಗ ಈ ಚೆಂಗುಬಾಯಿ ಹಾಂಗರ್ ಆಗಲಿಕ್ಕಿದ್ದು ಏನೋ ಹಾಕಿ ಸೀರೆ ತೆಗ್ಬಿಟ್ಟೆನ್ ಹಾಕಿ ಇವನು ಎಬಿಸಿ ಇವನ ಹಾಕಿದ್ದ ಹಾಕಿ ಬಂದ್ ಕಾಣಿಸ್ತದೆ ಹಿಂಗಲ್ಲ ಅಂತ ಹೇಳಿಕೆ ಮುಂದೆ ಕರ್ತೇನೆ ಹಾಕಿ ಇವನ್ ಎಬಿಸಿ ಮತ್ತೆ ಬೇರೆ ಒಂದು ಸೂಸಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಕೊಡ್ತಾರೆ ಅದಾದ್ಮೇಲೆ ಏನಾಯ್ತು ಮುಂದೆ ಈ ಹೊಂಬಾಳಿ ಅಂತ ಹೇಳಿದ್ದಾರೆ ಹೊಂಬಾಳಿ ಬಂದು ಮರಾಠಿಗಳು ಒಬ್ಬ ಬುಕ್ಸ್ ಮಧು ಮಧುವಂತ ಅವರು ಅವ್ರು ಭಾಳ ದೋಸ್ತು ಅದಕ್ಕೆ ಅವ್ನು ಫೋನ್ ಮಾಡಿ ಹೇಳ್ತಾರಲ್ಲ ನನ್ಗೆ ಹುಬ್ಬಳ್ಳಿ ಮರ್ಯಾದೆ ಹಾಗೆ ಹೋಗ್ಯದ ನೀವು ಒಂದು ಪ್ರೋಗ್ರಾಮ್ ಮಾಡು ನಂದು ಅದು ಹೋದ ಮರ್ಯಾದೆ ಎಲ್ಲ ನಾವು ವಾಪಸ್ ಒಂದೇ ಪಾಸ್ ಮಾತಾಡಲಿ ಇವರು ನನ್ನ ರೊಕ್ಕ ಏನು ಕೊಡಬೇಡ್ರಿ ನೀ ಏನೊಂದು ಟಿಕೆಟ್ ಇದ್ದೀರಿ ಅದರಿಂದ ಏನು ರೊಕ್ಕ ಕೊಡ್ತದೆ ಇಲ್ಲಿ ಮುಗಿಸ್ಕೊಂಡು ಹೋಗಿ ನರ್ಸಿಂಗ್ ಇದ್ದೆ ಅವರು ನರ್ಸಿಂಗ್ ಕೊಡಲಿರೋ ಆ ನರ್ಸಿಂಗ್ ಇದ್ದರೆ ನನಗೆ ಒಂದು ಪೈಸಾ ಬೇಡ ನಾನು ಹುಬ್ಬಳ್ಳಿ ಒಳಗೆ ಹಾಡ್ಬೇಕೆ ಆ ಕುಂತ ಪ್ರೋಗ್ರಾಮ್ ಸೇರಿದ್ರು ನಮ್ಮ ಫ್ರೆಂಡ್ ಒಬ್ಬರು ಕುರ್ತಾರೆ ಸ್ಟೇಟ್ಮೆಂಟ್ನಾಗಿದ್ದು ಇನ್ಸ್ಟೆಂಟ್ ವಿಷಯ ಪರಮ ಶಿಷ್ಯ ಅದು ಕೇಳಿದ್ದಿಲ್ಲ ಅದಕ್ಕೆ ರೆಕಾರ್ಡ್ಸು ಅವು ಇವು ರೇಡಿಯೋ ಹೋಗೋಣ ಮರ ಮತ್ತೆ ಇಲ್ಲ ಒಂದು ಯಾಕೆ ಕೇಳಕ್ ಹೋಗೋಣ ಬರ್ಬೋದ ಕಡೆ ಕೇಳೋಣ ಒಂದು ಇದು ಮಾಡೋಣ ಬ್ಲಾಕ್ ಮೇಲ್ ಮಾಡಿ ನಿಮ್ ಕುಲ್ದೇವ್ ನರ್ಸ್ ಹೋದ್ರು ಹೌದು ನೀವು ಕೊಟ್ಟು 10 ರೂಪಾಯಿ ಅಲ್ಲ ಅವ್ರು 10 ರೂಪಾಯಿ ಅದು ನಮ್ ನರ್ಸಿಂಗ್ ಹೋಗ್ತಾರೆ ಇನ್ನೇನು ನಡಿ ನಾವು ಹೆಂಗ ಹಾಕೋದು ಹೋಗಿ ಆಗ ಭಗವತ್ ಪ್ರೋಗ್ರಾಮ್ ಹೇಳಿದ್ದೆ ಭಗವತ್ ಇದ್ರಿ ರಾತ್ರಿ ಅಂದ್ರೆ ನಮ್ಮ ಕುಡಿಯೋದನ್ನ ರೇಸ್ ಮಾಡ್ಲಿಕ್ಕೆ ಆಗೋದಲ್ಲ ಎಲ್ಲಾರು ಬಂದವರು ಇಂಟ್ರೋಲ್ ಆತು ಬಂದವರು ಭಾಳ ಚಂದ ಚಂದ ಭಾಷೆ ಇನ್ನ ನೋಡ್ರಿ ನಮ್ಗೆ ಹಾಡ್ಲಿಕ್ಕೆ ಬರೋಲ್ಲ ಅಂದಂತ ಬಳಿಯೋರು ಈಗ ಇದು ಇಂಟ್ರೋಲ್ ಆದ್ಮೇಲೆ ಒಂದು ರಾಗ ಹೇಳ್ತೇನೆ ಇಲ್ಲಿ ಏನ್ ಸಂಗೀತ ದಿಗ್ಗಜರು ಕೂತಾರ ಅದ್ ಯಾವ ರಾಗ ಅಂತ ಹೇಳ್ಬೇಕು ಹಾಡಿದ್ ಯಾರು ಗೊತ್ತಾಗಲ್ಲ ಸರ್ ಮಂಗೇಶ್ ಇದನ್ನ ಬಾರಿಸ್ತಿದ್ದ ಏನು ಹೇಳ್ದಂಗ ದೊಡ್ಡ ದೊಡ್ಡ ನಾ ಮುಂದೆ ಕೇಳಿದ್ರಿ ಯಾವ್ದಾದ್ರೆ ಕುಳಿತಿದ್ದ ಯಾರ ಕಲಿಸ್ಬಿಟ್ಟು ಅದು ಇತ್ತೀಚೆಗೆ ಬಿಟ್ಟಿದ್ದ ಅಂತ ಕಾಣಿಸ್ತದೆ ಅದಕ್ಕೆ
ಇಲ್ಲಿ ನಿಮಗೆ ಏನೇ ಆದರೂ ಸಂದೇಹ ಬಂದರೆ ಪ್ರಮಾಣ ಬೇಕೇ ಹೊರತು ಸಂದೇಹ ಬಂದರೆ ಇದ್ರೆ ಪ್ರಮಾಣ ಬೇಕಾಗಿಲ್ಲ. ಇದು ಮುಖ್ಯ ವಿಷಯ. ಮತ್ತು ಸಂದೇಹ ಬರದೇ ಇದ್ದಾರೆ ಇದು ಇದೆ ಅಂತ ಸಿದ್ಧ ಮಾಡುವ ಕಾರಣವೂ ಇಲ್ಲ, ಇದು ಇದೆ ಅಂತ ಸಿದ್ಧ ಮಾಡಲಿಕ್ಕೆ ಪ್ರಮಾಣವೂ ಸಿಗುವುದಿಲ್ಲ. ಬಂಗಾರಕ್ಕೆ ನಾನು ಬಂಗಾರ ಅಂತ ಯಾರು ಹೇಳ್ಬೇಕು? ನೀವೇನ್ ಮಾಡೋರು ಮತ್ತೊಂದು ಬಂಗಾರ ಅಂತ ನೀವು ಖಾತ್ರಿ ಮಾಡಿಕೊಂಡಿದ್ದ ಹೆಂಗೋ ನೀವು ಯಾರ ಕಡೆಯಿಂದ ಹೆಂಗೋ ಖಾತ್ರಿ ಮಾಡ್ಕೊಂಡು ಅದನ್ನ ತಗೊಂಡ್ಬಂದು ಅದರಂತೆ ಇದ್ರ ಅಂತ ಹೇಳ ನಾವು ಕಪ್ಪು ಹೋಗೋದು ಇಲ್ಲಿ ಇನ್ನೂ ಕಪ್ಪಾಗ್ತಿರೋದು ಕಿಟ್ ಕುಟ್ಟಿ ಇರ್ತದೆ ಅಷ್ಟು ಚಲೋ ನಕಲಿ ಮಾಡ್ತಾರೆ. ಈಗ ಇದು ಚೈನಾ ಅದೇ ಕೇಳಿ ಸಾಕ್ಷಿ ಪುಟ್ಟಕ್ಕೊಂದು ಹೊಸ ಶಬ್ದ ಬ್ರಾಹ್ಮಣ ಪ್ರಾಮಾಣ್ಯ ಗ್ರಹಣೆ ಅದಕ್ಕೆ ಪ್ರಾಮಾಣ್ಯ ನಿಮಗ್ ಗೊತ್ತಾಗ್ಬೇಕು ಅಂತಾದ್ರೆ ಆಪ್ತ ಹೇಳ್ಬೇಕು ಹೇಳ ಅಂತ ಏನಿಲ್ಲ. ಆ ವಸ್ತುವಿಗೆ ವಸ್ತುವನೇ ಕಾರಣ, ವಸ್ತು ಏನಿದೆಯೋ ಅದೇ ಅದು ತನ್ನ ತನ್ನ ಪ್ರಮಾಣ, ತಾನು ತಾನಿರುವುದಕ್ಕೆ ತಾನೇ ಪ್ರಮಾಣ. ಹೊರತು ಬೇರೆಯವರು ಬಂದು ಅದು ಇಂಥದ್ದೊಂದು ಪ್ರಮಾಣ ಮಾಡಬೇಕು ಅಂತ ಇಲ್ಲ. ಬೇರೆಯವರು ಬಂದು ಸಂಶಯ ಕಳೆಯಬಹುದು, ಆಗ ಅದೇ ಅದು ಅಂತೂ ಸಿದ್ಧ ಮಾಡುವುದಿಲ್ಲ. ತಥಾಚ ಕುತ್ಲಾಪಿ ಪ್ರಾಮಾಣ್ಯ ಗ್ರಹಣೆ, ನಿಮಗೆ ಖರೆ ಪ್ರಾಮಾಣ್ಯ ಗೊತ್ತಾಗಬೇಕಾದಾಗ ಪ್ರಾಮಾಣ್ಯ ಗ್ರಹಣೆ ನ ಆಪ್ತತ್ವದೇ ಉಪಯೋಗ, ಆಪ್ತೋಕ್ತತ್ವ ಇತ್ಯಾದಿಗಳು ಏನು ಉಪಯೋಗ ಇಲ್ಲ. ಮಂದ್ ಹೇಳಂತ ಆಗ್ತದ ಅಂತ ಇಲ್ಲ, ಮಂದ್ ಹೇಳ ಟಾಕ್ ಹಿಂಗದು ಅದೇನು ಉಪಯೋಗ ಇಲ್ಲ ಅದೇ ಅದ ಅಂತ ಅದ ಅದು ಯಾಕೆ ಅದು ಹೌದು ಅದು ಅದ ಅಂತ ಅದು ಅದು ಇನ್ನೊಬ್ರು ಹೇಳ್ತಾರ ಅಂತ ಹೌದು ಅಲ್ಲ ಅದು ಇದ್ದೇ ಅದಕ್ಕೆ ಸ್ವತಃ ಪ್ರಾಮಾಣ್ಯ ಸ್ವತಃ ಅಪ್ರಾಮಾಣ್ಯ ನಿರಸನಂ ಪರತಃ ಪ್ರಾಮಾಣ್ಯ ಸ್ವತಃ ಅಪ್ರಾಮಾಣ್ಯ ನಿರಸನಂ ನಿರಸ ಮಾಡೋದು ಜ್ಞಾನ ಗ್ರಾಹಕ ಮಾತ್ರೇಣ ಏವ ನಿಮಗೆ ಜ್ಞಾನವನ್ನು ಪಡೆಯೋದೇನದ ಅದು ಇಂದ್ರಿಯಗಳಿಂದ ಅದರ ಶಕ್ತಿ ಏನದ ಅದು ಅದೇನದ ಅನ್ನೋದನ್ನು ತಿಳ್ಕೊ. ಜ್ಞಾನ ಗ್ರಾಹಕ ಪ್ರಾಮಾಣ್ಯ ಶಕ್ತಿ ಇರ್ತದೆ, ಜ್ಞಾನ ಗ್ರಾಹಕ ಮಾತ್ರೇಣ ಏವ ತತ್ ಪ್ರಾಮಾಣ್ಯ ಗ್ರಹಣ. ಮತ್ತೊಂದೇನದ ಪ್ರಮಾಣ ಬೇಕಾಗಿಲ್ಲ ಅಂತ ಹ್ಯಾಂಗ ಹೇಳ್ತೀರಿ? ಇಚ್ಛೆ ಕುತ್ತಬೇಕು ಕುತಃ ಇತ್ತಿ ಆಹ ಅನ್ಯದಾಯಿತಿ ಪ್ರಾಮಾಣ್ಯಂ ತಾವತ್ ಅವಶ್ಯಂ ಕೇಳಿಸಿದ ಪ್ರಮಾಣ ಯಾತವ್ಯಂ. ಈಗ ಪ್ರಾಮಾಣ್ಯ ಅನ್ನೋದನ್ನು ನೀವು ತಿಳ್ಕೊಬೇಕಾಗಿದೆ. ಯಾಕಂದ್ರೆ ತಿಳ್ಕೊಳ್ಳೋರು ಯಾವುದೋ ಒಂದು ಪ್ರಮಾಣವನ್ನು ತಿಳ್ಕೊಬೇಕಪ್ಪ. ಈಗ ಪುಸ್ತಕ ಓದೋದು ಅಲ್ಲೋ ಅಕ್ಷರವನ್ನು ಎಲ್ಲೋ ನೋಡಿ ತಿಳ್ಕೊಬೇಕು. ಹಂಗೆ ಪುಸ್ತಕ ಹಂಗಂತೀರಿ ಅಂತ ನೀವು ಅನ್ಬೋದು. ಇನ್ನೊಂದು ಪ್ರಮಾಣದಿಂದ ಇದು ಇದು ಪ್ರಮಾಣ ಅಂತ ಅನ್ಕೋಬೇಕಾದೀತು. ತಾವ ದೋಷ್ಯಂ ಕೇನಚಿತ್ ಪ್ರಮಾಣೇನ ಜ್ಞಾತವ್ಯಂ ಯಾವುದೊಂದರಿಂದ ಅನ್ಯ ಸಾತದ ಭಾವ ಪ್ರಸಂಗ ಲಕ್ಷಣ ಅಲ್ಲಿ ಇದ್ದಿದ್ದಿಲ್ಲ ಅಂದ್ರೆ ವಸ್ತು ಆಗುವುದಿಲ್ಲ ಅದು. ನಚ ಜ್ಞಾನ ಗ್ರಾಹಕ ಅತಿರಿಕ್ತೇನ ತದ್ಗ್ರಹಣ ಅಂತ ಮಾಡಿ ಈಗ ಅದನ್ನು ನಿಮಗೆ ತಿಳ್ಕೋಬೇಕಾದ್ರೆ ಇದು ಪುಸ್ತಕ ಅಂತ ತಿಳ್ಕೋಬೇಕಾಗಿದೆ. ಇದು ಇಲ್ಲಿ ಅದ ಇದ್ದದ್ದು ವಸ್ತುವಾಗಿ ಕಾಣುತ್ತದೆ, ಇದ್ದದ್ದು ಒಂದು ವಸ್ತುವಾಗಿ ಕಾಣ್ತದೆ. ಅದು ಅದು ವಸ್ತು ಅಂದ್ರೆ ಯಾಕೆ ನಿಮ್ ಇಂದ್ರಿಯಗಳು ಅದೇ ಅದ ಅಂತ ತಿಳ್ಕೊಂಡವಂತೆ ಇಂದ್ರಿಯಗಳು ತಿಳ್ಕೊಂಡವ ಅಂದ್ರೆ ಏನು ಅರ್ಥ? ನಿಮ್ಮ ಜ್ಞಾನ ಗ್ರಹಣ ಶಕ್ತಿ ಅಲ್ಲಿ ಕೆಲಸ ಮಾಡಿದೆ. ಅದು ಮನಸ್ಸಿನಿಂದರೆ ಮಾಡಿರ್ಬಹುದು, ಬುದ್ಧಿಯಿಂದರೆ ಮಾಡಿರ್ಬಹುದು, ಸಂಸ್ಕಾರದಿಂದರೆ ಮಾಡಿರ್ಬಹುದು, ಹೆಂಗ್ ಮಾಡಿರ್ಬೋದು, ನಿಮ್ಮಲ್ಲಿಯ ತಿಳಿದುಕೊಳ್ಳುವ ಶಕ್ತಿ ಅವುಗಳನ್ನೆಲ್ಲ ಉಪಯೋಗ ಮಾಡಿಕೊಂಡು ಆ ವಸ್ತು ಏನು ಎನ್ನುವುದನ್ನು ತಿಳಿದುಕೊಂಡಿದೆ. ವಸ್ತು ಇದೆ ಇಷ್ಟಪಡ್ತಕ್ಕಂಥ ನಿಮಗೆ ತಿಳಿಸ್ತದೆ. ಅದು ಏನಿದೆ ಅನ್ನೋದು ಆ ಜ್ಞಾನ ಪಡೆಯುವ ವಿಷಯವಲ್ಲ, ಅದರ ಸಾಧನದಿಂದ ನಿಮಗೆ ತಿಳಿಸಲ್ಲ. ಸಾಮಾನ್ಯ ನಿಮಗೆ ಜ್ಞಾನ ಬೇಕಲ್ಲ ಮಾತ್ರ ಈಗ ಉಂಗ್ರ ಅಂತ ಹೇಳಿದ್ರೆ ಉಂಗ್ರ ಅಂದ್ರೆ ಏನೋ ಗೊತ್ತಿರಬೇಕಲ್ಲ, ಅದಿಲ್ಲ ಉಂಗ್ರ ಅಂದ್ರೆ ಗೊತ್ತಾಗಿಲ್ಲ. ಅದಕ್ಕೆ ಆ ಜ್ಞಾನ ಗ್ರಾಹಕ ಪ್ರಮಾಣ ಏನವಲ್ಲ
ಜ್ಞಾನ ಗ್ರಾಹಕ, ಅದರ ಅತಿರಿಕ್ತ ಏನು ತದ್ಗ್ರಹಣ ನೋಡಿ, ಅದನ್ನ ಬಿಟ್ಟು ನಿಮಗೆ ತಿಳಿದುಕೊಳ್ಳುವ ಶಕ್ತಿಯನ್ನ ಬಿಟ್ಟರೆ ಬೇರೆ ಯಾವ ತರದಿಂದ ನೀವು ಜ್ಞಾನ ಬರಬಹುದು. ತಿಳಿದುಕೊಳ್ಳುವ ಶಕ್ತಿ ಅಂತ ಏನಿದಲ್ಲ ಗ್ರಹಣ ಶಕ್ತಿ, ಈ ಗ್ರಹಣ ಶಕ್ತಿ ಇಲ್ಲದೆ ಹೋದ್ರೆ ಏನು ಗೊತ್ತಾಗೋದಿಲ್ಲ. ಪ್ರಾಮಾಣ್ಯನೂ ಗ್ರಹಣ ಶಕ್ತಿಯಿಂದ ಗೊತ್ತಾಗಬೇಕು, ಅಪ್ರಾಮಾಣ್ಯನೂ ಗ್ರಹಣ ಶಕ್ತಿಯಿಂದ ಗೊತ್ತಾಗಬೇಕು. ತತ್ ಪ್ರಾಮಾಣ್ಯಸ್ಯಾಪಿ, ಇಲ್ಲ ನಮಗೇನಿಲ್ಲ ನಾವು ವಿಚಾರ ಮಾಡ್ಕೊತೆ ಹೋಗ್ತೀವಿ ಅಂದ್ರೆ ಇದಕ್ಕೆ ಪ್ರಮಾಣ ಅಲ್ಲ ಅಂತ ಎದನ್ನು ಬರಬೇಕು, ಒಂದು ಜ್ಞಾನ ಬರಬೇಕು. ಆ ಜ್ಞಾನಕ್ಕೂ ಒಂದು ಸಮಸ್ಯೆ ಮೊದಲಿಂದ ತಪ್ಪಾಗಿತ್ತು ನಿಜ ಅಂದ್ರೆ ಅದಕ್ಕೆ ಮತ್ತೊಂದು ಕೂಡ ಅಂತ ಅದು ಅಪ್ಪ ಜ್ಞಾನ ಅಂತ ಬರ್ಬೇಕಲ್ಲ ಅದಕ್ಕೂ ಸಂಶಯ ನಿರ್ಣಯ ಬರಬೇಕು. ಅದಕ್ಕೆ ಅನವಸ್ಥ ಅಂತ ನಿರಂತರ ಪ್ರಶ್ನೆ ಪ್ರಶ್ನೆ ಒಂದು ಪ್ರಶ್ನೆ ಪ್ರಶ್ನೆ ಒಂದು ಇದಕ್ಕೆ ಅದ ಅವಸ್ಥ ಕೊನೆ ಮುಕ್ತದಿರುವುದು ಇದೆ ಅಂತ ತಿಳ್ಕೊಂಡು ನಿರ್ಣಾಯಕವಾಗಿ ಕೊನೆ ಮುಕ್ತದೇ ಇರುವುದಕ್ಕೆ ಅವನ ಅವಸ್ಥ ಅಂತ ಪಾರಂಪರಿಕ ಪರಿಭಾಷೆ. ಅವಸ್ಥಾನೇ ಅವಸ್ಥ ಅಂದ್ರೆ ನಿಲುಗಡೆ, ನ ಅವಸ್ಥ ಅನವಸ್ಥ, ನಿಲುಗಡೆಗೆ ಮುಟ್ಟುವುದಿಲ್ಲ ಅಂತ. ತತ್ ಪ್ರಾಮಾಣ್ಯಸ್ಯಾದ ಅನ್ನೇನ ಗ್ರಹಣ ಅಂಗೀಕಾರೇ, ಆ ನಮಗೇನು ಸಂದೇಹ ಬಂತು ಅದಕ್ಕೊಂದು ಪ್ರಮಾಣ ಹೇಳಿದೊಬ್ಬವ, ಅದು ಮತ್ತೆ ತಿಳ್ಕೊಳ್ಳೋವನ್ನ ಬೇಕಲ್ಲ, ಅವ ತಿಳ್ಕೊಳ್ಳೋ ಮತ್ತೆ ತಿಳ್ಕೊಂಡಿದ್ದೆ ಅದು ಖರೇ ಹೌದು ಅವನು ಮತ್ತೊಂದು ಇಲ್ಲ ಅಲ್ಲಿ ಅನವಸ್ಥಾನ ಗ್ರಹಣ ಅಂಗೀಕಾರೇ ಅನವಸ್ಥಾನ ತಸ ಸ್ವತಃ ಏ ಹೇಳ್ರಿ ಅಲ್ಲೇನು ಪ್ರಮಾಣದಿಂದ ಬಂತಲ್ಲ ಅಕ್ಷತೆ ಆತ್ಬಿಡ ತನ್ನಿಂದೆ ಆ ಪ್ರಮಾಣದ ಸಿದ್ಧ ಆತವರು ಅಂದ್ರೆ ಅಷ್ಟೂರಿ ಯಾಕೆ ಹೋಗ್ತೀವಿ ಅಂದ್ರೆ ಇದ್ದೇ ಪ್ರಮಾಣದಿಂದ ಸಿದ್ಧ ಆತ ಅಂತ ಯಾಕೆ ಕರೆ ಮತ್ತೆ ಊರ್ ಸುತ್ತಿ ಮತ್ತೆ ಇದಕ್ಕೆ ಬಂದಂಗ ಅಳಕೆ ಕಟ್ಟಿಗೆ ಬಂದಂಗ ಅಲ್ಲ ಅದಕ್ಕೆ ಅದರಿಂದ ಪ್ರಮಾಣ ಅನ್ನೋದು ಯೋಗ್ಯ ಅದಕ್ಕೆ ಸ್ವತಃ ಪ್ರಮಾಣ ಸ್ವತಸ್ವೇ ಪ್ರಥಮ ಅಂಗೀಕಾರ ಮತ್ತೆ ಬಂದಿದ್ದೆ ಅದು ಅಂಗೀಕಾರ ಮಾಡಬೇಕು ಅತ ಪರಿಶೇಷ ಅಕ್ಷರಲ್ಲ ಮತ್ತೊಂದೇನು ಆಗುದು ಅಂತ ಕಡೆ ಅಂದ್ರೆ ಇದೇ ಹೇಳ್ಬೇಕು ಅಂತ ಹಂಗ ಮೊದಲು ಇದ್ದದ್ದನ್ನೇ ಹೋಗ್ಬೇಕಾಗ್ತದೆ ಅದಕ್ಕೆ ಇಲ್ಲೂ ಬರ್ತದೆ ಪರಿಶೇಷ ಅಂತ ಶಬ್ದ ಪರಿಶೇಷ ಅದು ನಿರಕ್ಷರಾಗಿ ಅಂತ ನಮಗೂ ನಮ್ಮ ಮೆಮರಿ ಭಾಷೆ ಎಲ್ಲ ಇರ್ತೈತಿ ಮೊದಲಿಗೆ ಏನ್ ಕಲ್ತೀವಿ ಉಪಯೋಗ ಉಪಯೋಗ ಅಲ್ಲ ಅದಕ್ಕೆ ಇದು ಪರಿಶೇಷ ಅನ್ನೋದು ಟೆಕ್ನಿಕಲ್ ಟರ್ಮ್ ಫಾರ್ ನಿರಕ್ಷರಾಗಿ ಪರಿಶೇಷ ಸ್ವತಸ್ತು ಸಿದ್ಧಿ ಅಲ್ಟಿಮೇಟ್ ಮತ್ತೊಂದೇನ್ ಸಾಧ್ಯ ಸ್ವತಸ್ತುವನ್ನೇ ಹೇಳಬೇಕು ತಥಾಚ ಪ್ರಯೋಗ ಜ್ಞಾನಗತಂ ಯಥಾರ್ಥಂ ಜ್ಞಾನದಲ್ಲಿ ಬರುವಂತಹ ಸತ್ಯತೆ ವಿಚಾರ ಅದು ಎಲ್ಲಿಂದ ಬರಬೇಕು ನಿಮ್ಮ ತಿಳ್ಕೊಳ್ಳೋ ಶಕ್ತಿಯಿಂದೇ ಬರಬೇಕು ತದ್ ಗ್ರಾಹಕ ಏನೇನು ಗ್ರಾಹಕ ಗ್ರಾಹಕ ಅಂತರ ಅನುಪತ್ತವು ಅದಕ್ಕೆ ತಿಳಿದ್ರೆ ಮತ್ತೊಂದೇನೋ ಬೇಕದಕ್ಕೆ ಅಂದ್ರೆ ಈಗ ಇದೇನದನ್ನು ಕೇಳಿದಕ್ಕೆ ನಿಮ್ಮ ತಿಳ್ಕೊಳ್ಳೋ ಶಕ್ತಿ ಮುಖ್ಯ ನಿಮ್ ತಿಳ್ಕೊಳ್ಳೋ ಶಕ್ತಿ ಅದೇನದನ್ನು ಅದಿರುತ್ತದೆ ಅದು ಅಲ್ಲ ಅನ್ನೋದು ನಿಮ್ಮದಕ್ಕೆ ಸಂದೇಹ ಬಂತಂದ್ರೆ ಅದು ಮತ್ತೆ ತಿಳ್ಕೊಳ್ಳೋದು ಗ್ರಾಹಕಶಕ್ತಿಯಿಂದ ಗ್ರಾಹಕಶಕ್ತಿ ಅಂತೂ ಅದೇ ಮುಖ್ಯ ಅದಕ್ಕೆ ಗ್ರಾಹಕ ಅಂತರ ಅಂತೂ ಬೇಕಾಗಿಲ್ಲ ಅದಕ್ಕೆ ಸತ್ಯ ಗ್ರಹ ಮಾಡುತ್ತ ಆದ್ರೂ ಸತ್ಯ ಅಂತ ತಿಳ್ಕೊಂಡ್ಬಿಡುತ್ತೆ ತಾನೆ ಮತ್ತೆ ಸಂದೇಹ ಬರ್ದು ಇದ್ರೆ ಮುಗಿತಲ್ಲ ನಮ್ಮ ಹೆಚ್ಚಿನ ಅನೇಕ ವ್ಯವಹಾರ ಈ ಸಂದೇಹ ಇಲ್ಲದಿರುವಿಕೆ ಮೇಲೆ ದಿನ ಹುಟ್ಟು ಕೂಟ ಯಾವುದೋ ಒಂದು ಈ ಅನ್ನದ ವಿಷಯ ಇರಬಾರ್ದಂತ ಬರ್ತೇನೆ ಅಂದ್ರೆ ಬಂತಂದ್ರೆ ಅವನೇ ಇರೋದು ಯದಿ ಅತ ಅನ್ನೇನ ರೂಪಮಾನ ಅನುಪಪದ್ಯಮಾನ ಗ್ರಹಣ ಮಾಡುತ್ತೆ ಅದಕ್ಕೆ ಮತ್ತೆ ಯಾವುದೇ ರೀತಿಯಿಂದ ಅನುಪಪದ್ಯ ಅದ ಅಲ್ಲ ಅಂತ ಸಂಶಯ ಬಂದರೆ ಅಂದ್ರೆ ಸತ್ಯೇನೇ ಅದು ಮತ್ತು ಪುನಃ ನಿಮ್ಗೆ ತಿಳ್ಕೊಳ್ಳೋ ಶಕ್ತಿಯಿಂದೇ ಗ್ರಹ ಆಗ್ಬಿಟ್ಟದ ಏನ್ ಅದು ಅನ್ನೋದು ಅಷ್ಟರಿಂದ ಗ್ರಹ ಆಗ್ಬೇಕು ಏನ್ ಇಲ್ಲ ಅನ್ನೋದು ಅದರಿಂದ ಗ್ರಹ ಆಗ್ಬೇಕು ಮಯಾಚ ಚಕ್ಷುಷ ಅನ್ನೇನ ಅನುಪಪದ್ಯಮಾನ ಸಾಕ್ಷಾತ್ಕಾರಂ ಸಾಕ್ಷಾತ್ ಕ್ರೇವಾಣಂ ರೂಪಂ
ಚಕ್ಷು ದೇವ ಸಾಕ್ಷಾತ್ಕೃತಿ. ಈಗ ನಿಮ್ಗೆ ಏನೋ ಒಂದು ರೂಪ ಕಾಣುತ್ತದೆ, ಕಾಗೆಲ್ಲ ರೂಪ ಜನರಲ್, ಅಂತಹ ರೂಪ ಇಂತಹ ರೂಪ ಅಂತಲ್ಲ, ರೂಪ ಆಕಾರ ಕಣ್ಣ ಕಾಣಿಸ್ತದೆ, ಕಣ್ಣು ಎಲ್ಲಾಗ ಕಾಣಿಸುವುದಿಲ್ಲ. ಅದಕ್ಕಾಗಿ ಕಣ್ಣು ನೋಡಿದ್ದೇ ರೂಪ, ಕಣ್ಣು ನೋಡಿದ್ದೇ ರೂಪ. ಯಾಕೆ ತಿಳಿದುಕೊಳ್ಳುವ ಶಕ್ತಿ ಕಣ್ಣು ಇಲ್ಲ, ತಿಳಿದುಕೊಳ್ಳುವ ಶಕ್ತಿ ಕಣ್ಣು ಇಲ್ಲ. ಅಲ್ಲಿ ಏನೋ ನೀವು ಏನೋ ಪರ್ಟಿಕ್ಯುಲರ್ ಹೇಳಿದ್ರಿ, ಆ ಪರ್ಟಿಕ್ಯುಲರ್ ಅಲ್ಲಿ ಇಲ್ಲ ಅಂತ ಸಂಶಯ ಬಂದ್ರೆ ಅವಾಗ ನೀವು ಪ್ರಮಾಣ ಮತ್ತೊಂದು ನೋಡೊಂದು ಬೇಕು. ಅಲ್ಲ ಚಕ್ರಗಾಯ ಗ್ರಹಣ ಯೋಗ್ಯಂ, ಚಕ್ರಗಾಯ ಪ್ರಮಾಣ ಕಣ್ಣಿನಿಂದಲೇ ಯಾವ್ದು ತಿಳಿಬೇಕು ಅದು ಕಣ್ಣಿನಿಂದ ತಿಳಿದು. ಹಂಗ ಜ್ಞಾನದಿಂದಲೇ ತಿಳಿಯಬೇಕು ಅಂತ ವಿಷಯ ಯಾರು ಇರ್ತಾವ ಅದು ಮೊದಲೇ ಜ್ಞಾನದಿಂದ ತಿಳಿಸ್ತದೆ. ಆ ವಸ್ತುವಿಗೆ ಮತ್ತೊಂದೇನು ಬೇಕಾಗಿಲ್ಲ, ಅಲ್ಲಿ ಜ್ಞಾನದ ಸಾಕು. ಆ ಜ್ಞಾನಕ್ಕೆ ನಿಮಗೆ ಸಂಶಯ ಬಂದ್ರೆ ಹಿಂದಿನ ಕಾರಣಗಳು ಇರ್ತಾವ, ಉಪಾಧಿಗಳು ಅವರಿದ್ದು ಅಂದ್ರೆ ನೀವು ವಿಚಾರ ಮಾಡ್ತೀರ. ಇಲ್ಲೇ ಇದ್ರೆ ನೀವು ಕಣ್ಣನ್ನು ನೋಡಿದ್ದು ಕಣ್ಣನ್ನು ನೋಡಿದ್ದೆ, ನಾನು ಇದ್ದದ್ದನ್ನು ಇದ್ದು ಅಂತ ಸಿದ್ಧ ಮಾಡಲು ಪ್ರಮಾಣ ಬೇಕಿಲ್ಲ. ಇದ್ದದ್ದು ಇದ್ದದ್ದೇ ಕರೆ, ಇದ್ದದ್ದು ಅದು ಹೇಳ್ಕೊಂಡದ್ದು ಇದೆಯೋ ಇಲ್ಲೋ ಅನ್ನೋ ಸಂಶಯ ನಿಮಗೆ ಕಾರಣಾಂತರದಿಂದ ಬಂದರೆ ಅದನ್ನು ಸಿದ್ಧ ಮಾಡಿಕೊಳ್ಳಕ್ಕೆ ಅನ್ಯಥಾ ಏನು ಕಾರಣ. ತಥಾ ಚಕ್ಷುಷಃ ಅನ್ಯೇನ ಅನುಪಪದ್ಯಮಾನ ಸಾಕ್ಷಾತ್ಕಾರ, ಕಣ್ಣಿನ ಹೊತ್ತು ಮತ್ತೊಂದು ಕೇಳಕ್ಕೂ ತಿಳಿಯಲಿಕ್ಕೆ ಶಕ್ಯ ಇಲ್ಲ ಅಂತ ಒಂದು ರೂಪ ಸಾಕ್ಷಾತ್ಕಾರ. ಅದಕ್ಕೆ ಚಕ್ಷುಷಾಯವ ಸಾಕ್ಷಾತ್ ಕ್ರಿಯತೆ, ಕಣ್ಣಿನಿಂದ ಸಿದ್ಧ ಆಗ್ತದೆ, ಅದಕ್ಕೇನು ಪ್ರಮಾಣ ಬೇಕಾಗಿಲ್ಲ. ನಚ ವಿಶೇಷಣ ಸಿದ್ಧಿ, ಕಣ್ಣಿನಿಂದ ಕಾಣುವ ಇದೇ ಮುಖ್ಯ ಅಂತ ಹಂಗೇನಂದ್ರೆ ಕಣ್ಣಂತ ಕಡೆಯಿಂದ ಆಗ್ತದೆ, ಮತ್ತು ಮನಸ್ಸಿನಿಂದ ಮನಸ್ಸಿನಿಂದ ಆಗ್ಬಹುದು. ಅದೊಂದು ಸಾಧನ, ಯಾವ ಸಾಧನದಿಂದ ಯಾವುದು ತಿಳಿತದೋ ಅದು ಸತ್ಯ ಇರ್ಬೋದು. ಇರಬೇಕಾಗ್ತದೆ ಮೊದಲು ಸಂದೇಹ ಬರಲಿಕ್ಕೆ ನಿಮ್ಮ ಹಿಂದೇನು ಅನುಭವಗಳು ಕಾರಣ. ಹಿಂದಕ್ಕೊಮ್ಮೆ ನೀವು ಹಿಂಗೆ ಹೋದ್ ತಿಳ್ಕೊಂಡಿದ್ರೆ ಅದು ಇದ್ದಿದ್ದಿಲ್ಲ, ಅದು ನಿಮಗೆ ನೆನಪಾಯ್ತು, ಅದಕ್ಕೆ ಈಗ ಸಂಶಯ ಬಂತು. ಹಿಂಗ ಉಪಾಧಿಯಿಂದ ಆಗ್ತದೆ ಹೊರತು ಆ ವಸ್ತುವಿಗೆ ಏನು ಸಂಬಂಧ ಇಲ್ಲ. ಜ್ಞಾನ ಹೇಗೆ ಬರ್ತದೋ ಆ ವಸ್ತು ಅದೇ ಜನರಲ್ ಡೈರೆಕ್ಟ್. ನಿಮಗೆ ಮತ್ತೊಂದು ತಿಳಿಯಬೇಕಾದ್ರೂ ಮಾತ್ರ ಅದೇ ಬೇಕು. ಗ್ರಾಹಕ ಅಂತರಸ್ಯ ಅನವಸ್ಥಾ ಪ್ರಸಂಗೇನ ಇಲ್ರಿ, ಅದಕ್ಕೊಂದು ಕಾರಣ ಪ್ರೂಫ್ ಬೇಕೇ ಬೇಕು ಮತ್ತೊಂದಕ್ಕೂ. ಅದೊಂದು ಪ್ರೂಫ್ ಇದ್ರೆ ನಾವು ಹೌದು ಅಂತ ಹೇಳಿದ್ರೆ ಅದಕ್ಕೆ ಪ್ರೂಫ್ ಏನು? ಅದಕ್ಕೆ ಪ್ರೂಫ್ ನೀವು ಇದ್ದರೆ ಇದು ಕರೆ, ಅದು ಇದ್ದರೆ ಕರೆ ಅನ್ನೋದಕ್ಕೆ ಏನ್ ಪ್ರಮಾಣ? ನಿರಷ್ಟ ಅದಕ್ಕೆ ಅದು ಅಲ್ಲ ಅಂದ ನಜ ಸಾಕ್ಷ್ಯ ವೈದ್ಯತ್ವೇ ಅಪಿ ಅನವಸ್ಥಾಪಕ ಸಮಾನ ಹೌದ್ರೆ. ಸಾಕ್ಷರ ವ್ಯತ್ಯಾಸ ನಮ್ಗೆ ತಿಳಿದ್ರೆ ತಿಳಿದ್ರೆ ಅಂದ್ರೆ ಅಲ್ಲೂ ಸಂಶಯ ಬರ್ತದೆ ಅಂತಂದ್ರೆ, ಯಾಕಂದ್ರೆ ಇದು ಪುಸ್ತಕ ಅಂತ ತಿಳ್ಕೊಂಡಿರ್ತೀವಿ, ಅದೊಂದು ಪೆಟ್ಟಿಗೆ ಇರ್ತದೆ, ಒಂದು ಪೆಟ್ಟಿಗೆ ಇರ್ತದೆ, ಅದು ಪುಸ್ತಕ ಅಂತ ತಿಳ್ಕೊಂಡಿರ್ತೀವಿ ನಾವು ಒಮ್ಮೊಮ್ಮೆ ಅದೇ ಆಕಾರ ಹೋಗಿರ್ತದೆ. ಮತ್ತೆ ಅವಾಗ ಸಾಕ್ಷರನ್ನು ತಪ್ಪು ತಿಳ್ಕೊಳ್ಳೋದಿಲ್ಲ, ಸಾಕ್ಷರ ಅನ್ಸಿದ್ದ ಅಂತ ಬರ್ತಾವ. ಅದಕ್ಕೆ ಅವ್ರೇನ್ ಹೇಳ್ತಾರೆ, ಜ್ಞಾನಸ್ಯ ತಥಾ ಅದು ಸಾಕ್ಷಿ ಸ್ವಯಂ ಪ್ರಕಾಶ, ಸಾಕ್ಷಿ ಸತ್ಯವಾದದ್ದನ್ನು ತಾನು ತನ್ನಷ್ಟಕ್ಕೆ ತಿಳಿದುಕೊಳ್ಳಲಿಕ್ಕೆ ಸಮರ್ಥವಾಗಿರುತ್ತದೆ. ಸ್ವಯಂ ಪ್ರಕಾಶ ಸ್ವಾತ್ಮಾನ ತನ್ನನ್ನು ತಿಳ್ಕೊಳ್ತದೆ, ಸ್ವಪ್ರಾಮಾಣ್ಯಂಚ ತಾನು ಇದ್ದದ್ದು ತಿಳ್ಕೊಳ್ತದೆ, ಆ ಇದ್ದದ್ದು ಖರೆ ಅಂತೂ ತಿಳ್ಕೊಳ್ತದೆ, ಮುಂದೆ ಕಂಡದ್ದನ್ನು ತಿಳ್ಕೊಳ್ತದೆ, ಕಂಡದ್ದು ಕಂಡಂತೆ ಇದೆ ಅನ್ನೋದನ್ನು ತಿಳ್ಕೊಳ್ತದೆ. ಅದಕ್ಕೆ ಒಂದು ಜ್ಞಪ್ತಿ ಗೋಚರ ಅಂತಾರೆ, ಜ್ಞಪ್ತಿ ತಿಳ್ಕೊಳ್ಳೋದ್ರೊಳಗೆ ಒಂದು ಚಾಚಾದಷ್ಟು ಗೋಚರ ಸ್ವಲ್ಪ ಇದ್ದು ಇದು ಚಾಚಿ ಅನ್ನೋದು ತಿಳ್ಕೊಳ್ತದೆ, ಇದು ಚಾಚಿ ಹೌದು ಅನ್ನೋದು ತಿಳ್ಕೊಳ್ತದೆ. ಸಾಕ್ಷಿ ತಿಳ್ಕೊಳ್ಳೋದು ಇದು ಚಾಚಿ ಅದೆ ಅಂತ ನಾನು ತಿಳ್ಕೊಂಡೆ, ಅವಾಗ ಇದು ಚಾಚಿ ಅನ್ನೋದು ಜ್ಞಾನ ಆಗ್ತದೆ, ನಾನು ಇದು ಚಾಚಿ ಅನ್ನೋದು ಖರ ಅನ್ನೋದು ಜ್ಞಾನ. ಅದಕ್ಕೆ ಇದು ಯಾವಾಗಲೂ ಸಾಕ್ಷಿಗೆ ಗೊತ್ತಾಗೋದು, ಅನ್ಯಥ ಆಗೋದಿಲ್ಲ. ಜ್ಞಾನಸ್ಯವ ತಥಾಭಾವ ತಥಾಭಾವ ಅಪೂರ್ವಗಮ್ಯತಾಂ. ಹಂಗಾರೆ ಹಿಂಗ್ಯಾಕಂತೇರಿ ಸಾಕ್ಷಿಗೆ ಯಾಕಂತೇರಿ?
ಸತ್ ಏನ್ ಬ್ಯಾಂಕ್ ಬರ್ತದ ಅದೆಲ್ಲ ಸತ್ಯ ಅಂದ್ ಬಿಡ್ರಿ. ಸಾಕ್ಷಿ ಅಂತಾರೆ ಯಾಕಂದ್ರೆ ಸತ್ಯ ಜ್ಞಾನ ಏನ್ ಬರ್ತದ ವಾಕ್ಯದಿಂದ ಸತ್ಯ ಅನ್ಕೊಂಡ್ ಬಿಡ್ರಿ ಜ್ಞಾನ. ಸಾಕ್ಷಿ ವಾಕ್ಯದಿಂದ ಬರೋದು ಜ್ಞಾನ. ಬರೋಬ್ರಿ ನೀವೇನ್ ಹೇಳಿರ್ತೀರಿ ಬಂದ ಜ್ಞಾನ ಅಲ್ಲ ಸತ್ಯ ಅಂದ್ರಿ. ಬಂದ ಜ್ಞಾನ ಸತ್ಯ ಅಂತ ಅಂದ್ಬಿಟ್ರಿ ಸಂದೇಹ ಬರದೇ ಇದ್ರೆ. ಅದಕ್ಕೆ ಆ ಜ್ಞಾನ ಪ್ರಮಾಣ ಅಂದ್ರೆ ಸಾಕ್ಷಿ ಪ್ರಮಾಣ ಯಾಕೆ ಹೇಳ್ತೀರಿ? ಸಾಕ್ಷಿ ಪ್ರಮಾಣ ಯಾಕೆ ಹೇಳ್ತೀರಿ? ಜ್ಞಾನ ಪ್ರಮಾಣ ಅಂದ್ಬಿಟ್ರಿ. ಜ್ಞಾನ ಬದಲ ಕರೆ ಅಂತ ಹೇಳಿ ಸಾಕ್ಷಿ ಅದ ಅದ ಬೇಕಾಗ್ತದೆ. ಅದಕ್ಕೆ ತಥಾ ಜ್ಞಾನಸ್ಯ ತಥಾ ಅಭಾವ ಉಪಗಮ್ಯತ ಇತಿ ಚೇತ್ ಅಂತಃಕರಣ ವೃತ್ತೇ ಜ್ಞಾನಸ್ಯ ಜಡತ್ವೇನ ಜ್ಞಾನ ಬರ್ತದಲ್ಲ ಜ್ಞಾನನೂ ಜಡ ಅದು ತಾನಾಗೆ ಏನು ಮಾಡೋದಿಲ್ಲ. ನಿಮಗೆ ತಿಳ್ಕೊಳ್ಳೋ ಶಕ್ತಿಯಿಂದ ಅದನ್ನ ಉಪಯೋಗ ಮಾಡಿಕೊಳ್ಳಲು ಬರ್ತದೆ. ಜ್ಞಾನ ತನ್ನಷ್ಟಕ್ಕೆ ಏನು ಉಪಯೋಗ ಆಗೋದಿಲ್ಲ. ಯಾಕಂದ್ರೆ ಜಡ ಅದು ಶಬ್ದ ಇರ್ತಾವ ಶಬ್ದ ಏನು ಇವಾಗ ತಿಳ್ಕೊಬೇಕಾದ ಮೊದಲು ಅದಕ್ಕೆ ಸಾಕ್ಷಿ ಇಲ್ಲದೆ ಅದರ ಜ್ಞಾನವನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಜ್ಞಾನ ಅನ್ನೋದು ತನ್ನಷ್ಟಕ್ಕೆ ಮಾತಾಡೋದ್ರೆ ಆಗೋದು. ಜ್ಞಾನವನ್ನು ತಿಳಿದುಕೊಂಡ ಮಾತಾಡ್ಬೇಕಾದ್ರು ಅದಕ್ಕಾಗಿ ನೀವು ಹೇಳುವಂತ ಜ್ಞಾನದಿಂದ ಬರ್ತದ ಕಡೆ ಅದು ಅದು ಜಡವಾದ್ದರಿಂದ ಅದನ್ನು ತಿಳಿದುಕೊಂಡ ಸತ್ಯ ಅಥವಾ ಅಸತ್ಯವನ್ನು ಹೇಳಕ್ಕೆ ಸಾಕ್ಷಿ ಅನ್ನೋದು ಬೇಕೇ ಆಗ್ತದೆ. ಆ ಸಾಕ್ಷಿ ಹೇಳಿದ್ದೇ ನಿರ್ಣಯ. ಅದಕ್ಕೆ ನಾವು ಜ್ಞಾನವೇ ಮುಖ್ಯವಾದರೂ ಕೂಡ ಆ ಸಾಕ್ಷಿಯನ್ನು ಒಪ್ಪಿಕೊಂಡೇ ಮುಂದೆ ನಿರ್ಣಯ ಮಾಡಬೇಕಾಗ್ತದೆ. ಸೊ ಬರೀ ಶಬ್ದಾರ್ಥಗಳಿಂದ ನಿರ್ಣಯ ಮಾಡಲಿಕ್ಕೆ ಆಗುವುದಿಲ್ಲ. ಈಗ ನಾವು ಮಾತೆ ಪುಸ್ತಕಗಳು ಬರೆದಿರ್ತದೆ ಆದ್ರೆ ಆ ವಾಕ್ಯನೇ ಇದ್ದ ತನ್ನ ಅರ್ಥ ತಾನೇ ಕೊಡ್ತಿದ್ದಿರಬೇಕು. ಯಾರಿಗಾದ್ರೂ ಹೇಳ್ಬೇಕದು ತಿಳಿಯೋದಿಲ್ಲ. ಸಾಕ್ಷಿ ಯಾರಿಗೆ ತಯಾರಾಗಿರ್ತದೆ ಅಂತ ಸಂಸ್ಕಾರ ಅವನಿಗೆ ಮಾತ್ರ ಅರ್ಥ ಇರ್ತದೆ. ಅದಕ್ಕೆ ಜ್ಞಾನ ಬೇಕೇ ಬೇಕು ಅನ್ನೋದು ಅನಿವಾರ್ಯ. ಆದ್ರೆ ಜ್ಞಾನ ಗ್ರಹಣ ಮಾಡುವ ಶಕ್ತಿನೂ ಅದರ ಜೊತೆಯಲ್ಲೇ ಮುಖ್ಯವಾಗಿ ಬೇಕಾಗ್ತದೆ. ಅದಕ್ಕೆ ನಾವು ಸಾಕ್ಷಿ ಅದಕ್ಕೆ ಬರೇ ಜ್ಞಾನ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಜ್ಞಾನ ಸೇವ ತಥಾ ಭಾವ ಅಭ್ಯುಪಗಮ್ಯತಾನೆ ಅಂತಃಕರಣವೃತ್ತೇ ಜ್ಞಾನಸ್ಯ ಬಹಳ ಬರುವಂತಹ ಜ್ಞಾನಕ್ಕೆ ಅದು ಜಡ ಜಗತ್ತೇನ ಸ್ವಯಂ ಪ್ರಕಾಶತ್ವ ಅಯೋಗ ಅದು ತಾನಾಗಿಯೇ ತನ್ನ ಅರ್ಥವನ್ನು ಬಿಟ್ಟುಕೊಡುವುದಿಲ್ಲ. ತಿಳ್ಕೊಂಡವರು ಅದರ ವಿಚಾರ ಮಾಡಿ ಅರ್ಥವನ್ನ ತಿಳ್ಕೊಳ್ಬೇಕಾಗ್ತದೆ ಹೊರತು ಬೇರೆ ಇಲ್ಲ. ಆದ್ದರಿಂದ ಪ್ರಾಮಾಣ್ಯವನ್ನು ನಾವು ಬೇರೆ ಕಡೆಯಿಂದ ಸಿದ್ಧ ಮಾಡುವ ಅವಶ್ಯಕತೆ ಇಲ್ಲ. ಅವಶ್ಯಕತೆಯೂ ಇಲ್ಲ ಸಾಧ್ಯವೂ ಇಲ್ಲ. ಸಾಧ್ಯವೂ ಇಲ್ಲ ಕರೆಕ್ಟ್ ಅವಶ್ಯಕತೆ ಸಾಧ್ಯವೂ ಇಲ್ಲ. ಆದ್ರೆ ಸಂದೇಹಗಳು ಬಂದಾಗ ಮಾತ್ರ ಅದಕ್ಕೆ ಕಾರಣ ಬೇರೆ ಇರ್ತಾವ ಉಪಾಧಿ ಬೇರೆ ಕಾರಣಗಳಿರ್ತಾವ. ಸಂದೇಹಗಳು ಬಂದಾಗ ಮಾತ್ರ ಅವುಗಳನ್ನು ದೂರ ಮಾಡಿಕೊಳ್ಳಲಿಕ್ಕೆ ಪರೀಕ್ಷಾಗಳು ಅವು ಪ್ರಮಾಣಗಳು ಅಂತ ಹೇಳ್ತಾರೆ. ಆ ಪ್ರಮಾಣಗಳು ಬೇಕು. ಆದ್ರೂ ಆವಾಗ ಆ ಪ್ರಮಾಣಗಳನ್ನು ಇಟ್ಕೊಂಡಾಗ ಅವು ಇಲ್ಲ ಅಂತ ಗೊತ್ತಾದಾಗ ವಿದ್ಯುತ್ ಇದ್ದೇ ಇರ್ತದೆ. ವಿದ್ಯುತ್ ಇದ್ದೇ ಎಂದು ನಾವು ಮಾಡುತ್ತೇವೆ ಅಲ್ಲ ಅದು ಇದ್ದದ್ದು ಇದ್ದಂತೆಯೇ ಎನ್ನುವುದನ್ನು ನಾವು ಮಾಡುತ್ತೇವೆ ಅಲ್ಲ ಅದು ಇದ್ದದ್ದು ಇದ್ದೇ ಇರ್ತದೆ. ನಾವು ಈ ದೂರ ಆದ್ದರಿಂದ ಪ್ರಾಮಾಣ್ಯಗಳು ದೋಷ ಪರಿಹಾರಕಗಳೇ ಹೊರತು ಸತ್ಯ ಸ್ಥಾಪಕಗಳಲ್ಲ. ಸತ್ಯ ಸ್ಥಾಪಕಗಳಲ್ಲ ದೋಷ ಪರಿಹಾರ. ನಾನು ಪ್ರಾಮಾಣ್ಯಂ ಪರಿಶೋಧನೆ ಆಯಿತೆ ಅನಭ್ಯಾಸ ಸಹಾಯ ಸಾಂಶಯಿಕತ್ವ ಪ್ರಾಮಾಣ್ಯ. ನೀವು ಹೇಳೋದು ತಿಳ್ಕೊಳ್ಬೇಕು ಕಠಿಣ ಬರೀ ಅಂತ. ನಾವು ಇದು ಚಾರ್ಸೆ ಅಂತ ಹೇಳಿದ್ರೆ ಚಾರ್ಸೆ ಆಯ್ತು ಅಲ್ಲೇ ಪ್ರಾಮಾಣ್ಯ ಪರಿಶೋಧನೆ ಆಯಿತೆ ಮಂದಿ ಹೇಳಿದಾಗೆ ತಿಳಿತದ್ರಿ ಇದು ಕರೆ ಅಂತ. ಅದನ್ನ ನೋಡಿದಾಗ ತಿಳಿಯುವುದ ಯಾಕಾದ್ರೂ ಉದಾಹರಣೆ ಕೊಡ್ತಾನ ಅನಭ್ಯಾಸ ದಶಾಯ ಅದು ಏನು ಅನ್ನೋದು ನಮ್ಗೆ ಗೊತ್ತೇ ಇಲ್ಲದಾಗ ಮಂದಿ ಕೇಳಬೇಕಾಗ್ತದೆ. ಅಮ್ಮ ಈ ಚಾಯ್ ಅಂತ ಹೇಳ ನಿಮ್ಗೆ ನೀವು ಮತ್ತೆ ನಿಮ್ಗೆ ಗೊತ್ತಿಲ್ಲ ಅದು ಅನುಭವ ಇಲ್ಲ ಅದಕ್ಕಂದ್ರೆ ಇದ್ರಿ ಇದಕ್ಕೆ ಚಾಯ್ ಅಂತೀರಿ ನೀವು ಅಂತ ಕೇಳಬೇಕಾಗ್ತದೆ. ಅದೇ ಸುಮ್ಮನೆ ಉದಾಹರಣಕ್ಕೆ ಹಂಗೆ ಎಲ್ಲಾ ಕಡೆ ಅನಭ್ಯಾಸದ ಚಾರ ಸಂಶಯ ಬಂದೇ ಬರ್ತದೆ. ಸಂಶಯ ಬಂದೇ ನಾವು ಜ್ಞಾನ ನಿರ್ಣಯ ಆಗೋದೇ ಇಲ್ಲ ಅಂತ ನಾವು
ಎಲ್ಲಾ ಕಡೆ ಬಂದೇ ಬರ್ತದೆ, ಅದು ಆ ಸಂಶಯ ಇಲ್ಲ ಅನ್ನೋದು ಸತ್ಯ ಅಂತ ಇದು ಮಾಡಿಸೋ. ತಿಂಗಳಲ್ಲಿ ಊರಿಗೆ ಹೋಗ್ಬೇಕಾದ್ರೆ ಇಂಥವೆಲ್ಲ ಮಾಡ್ತಾರೆ, ಎರಡು ಮೂರು ರಸ್ತೆ ಬಂದ್ಬಿಡ್ತಾರೆ. ಈ ಊರಿಗೆ ಯಾರು ಯಾರಾದ್ರು ಕೇಳೋದಕ್ಕೆ ಅದಕ್ಕೆ ಅವಾಗೇ ಪ್ರಮಾಣ ಬರ್ತಾ ಇರ್ತದೆ, ಅದಕ್ಕೆ ಪರ್ತ ಪ್ರಮಾಣ ಅಂತ ಏನ್ಬೇಕು ಅಂತ ಬರ್ತಾ ಇರ್ತದೆ. ನೋಡು ಪ್ರಾಮಾಣ್ಯಂ ಪರದೋ ಜ್ಞಾಯತೆ ಅನಭ್ಯಾಸ ದಶಾಯಾಂ ಔಷಧಿಕತ್ವ ಪ್ರಾಮಾಣ್ಯ ಪ್ರಸಂಗ. ಅಪ್ರಾಮಾಣ್ಯನೇ ಜ್ಞಾನಗ್ರಾಹಕ ಅತಿರಿಕ್ತೇನ ವಿಷಮವಾದಾಗಿನ ಲಿಂಗೆ ಅನುಮೇಯಂ ಇತ್ಯತಃ ವಾಹ ಅನ್ಯಥಾ ಅನವಸ್ಥಾನ. ಆದರೆ ಹಿಂಗೆ ಹೇಳುವಾಗ ಅನವಸ್ಥ ಅನ್ನೋ ಒಂದು ಕಾರಣ ಕೊಟ್ರೆ, ಅನಭ್ಯಾಸ ದಶಾಯಾಮ್ ಅಂತ ಒಂದು ಕಾರಣ ಕೊಟ್ರೆ, ಅನಭ್ಯಾಸ ದಶ ಇದ್ದಾಗ ಮಾತ್ರ ಈ ಪರಿಸ್ಥಿತಿ, ಅನಭ್ಯಾಸ ಗೊತ್ತಿದ್ದೆ ಇತ್ತಂದ್ರೆ. ಮತ್ ಸಾಮಾನ್ಯತ ನೀವು ಮಾತಾಡೋದು ಗೊತ್ತಿದ್ದ ಸಾಮಾನ್ಯವಾಗಿ ಗೊತ್ತಿದ್ದು, ವಿಶೇಷತೆಗಳು ಗೊತ್ತಿಲ್ಲದ ಕೇಳ್ತೀವಿ. ಸಾಮಾನ್ಯವಾಗಿ ಗೊತ್ತಿರಲೇಬೇಕು, ನೆಗೆಷನ್ ಮಾಡ್ಲಿಕ್ಕೂ ಇದು ಗೊತ್ತಿರಬೇಕು, ಪೊಸಿಷನ್ ಪಾಸಿಟಿವ್ ಹೇಳಲಿಕ್ಕೂ ಗೊತ್ತಿರಬೇಕು, ಸಾಮಾನ್ಯ ಆಕಾರ ಗೊತ್ತಿರಬೇಕು. ಎಲ್ಲೋ ಅಮೆರಿಕಾದೊಳಗೆ ಏನೋ ಬಿಳಿ ಆನೆ ಇರ್ತಾವ ಅಂತ ಕೇಳಿದ್ರೆ, ಇಲ್ಲ ಆನೆ ನೋಡಿರ್ತಾರೆ ಬಿಳಿ ಆನೆ ನೋಡಿರೋದ, ಅವಾಗ ಆನೆ ಬಿಳಿ ಆನೆ ಹೇಗಿರ್ತಾವ್ರಿ ಅವು ಏನು ಅದಕ್ಕಂತಾರ ಅಂತ ಕೇಳ್ತೀರಿ ಅವಾಗ. ಯಾಕಂದ್ರೆ ಅನಭ್ಯಾಸ ದಶ. ಆದ್ರೆ ಅದನ್ನು ಕೇಳಬೇಕಾದ್ರು ಆನೆ ಏನೋ ನಿಮ್ ಮೊದಲು ಗೊತ್ತಿರ್ಬೇಕು. ಹಂಗೆ ಇಲ್ಲಿ ಅನಭ್ಯಾಸ ಪೂರ್ಣ ಅನಭ್ಯಾಸ ದಶ ಇದ್ರೆ ಕೃಷ್ಣವೇ ಇದು. ಅದಕ್ಕೆ ಇಲ್ಲಿ ಉಪಾಧಿಯಿಂದ ಬಂದದ್ದು ವಿಷಯ ಇದ್ದು ಅದಕ್ಕೆ ನಿಮಗಲ್ಲೇ ಸಂದೇಹ ಮಾಡ್ತದೆ. ಅದು ನೀವು ಮಾಡಬೇಕಾದ್ರೆ ಅಷ್ಟೇ ವಸ್ತು ಆ ಪ್ರಮಾಣ ಇದ್ದಾಗೇ ಇದ್ದ ವಸ್ತು ಸಿದ್ಧ ಆಗ್ತದೆ ಅಂತ ಏನು ಅಲ್ಲ. ಅಪ್ರಾಮಾಣ್ಯಂ ಹಿ ಜ್ಞಾನಗ್ರಾಹಕ ಅತಿರಿಕ್ತೇನ, ಅದನ್ನು ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ಮತ್ತೆ ಬೇರೆ ಬೇರೆ ಏನೋ ವಿಚಾರ ಮಾಡಿರ್ತದದು. ಹಿಂಗಿದ್ರೆ ಹಿಂಗೂ ಇರಬೇಕು, ಅಲ್ಲಿದ್ದಾಗ ಹಂಗಿತ್ತು, ಹಿಮ ಮಾಡಬೇಕು ಮಾಡೋ ಹಿಂಗಿತ್ತು ಅಂತ ಎಲ್ಲ ತಲೆ ತಗೊಂಡಿರ್ತದೆ. ಅದು ಹಿಂಗಿಲ್ಲಲ್ಲ ಸೌಲಭ್ಯ ಬಂದಿರ್ತದೆ. ಅದಕ್ಕೆ ಜ್ಞಾನಕ ಇದನ್ನು ನೋಡೋದನ್ನು ಬಿಟ್ಟು ಬೇರೆ ಜ್ಞಾನವೂ ನಿಮ್ಮ ತಲೆಯಲ್ಲಿ ಇದ್ದಾಗ ಜ್ಞಾನಗ್ರಾಹಕ ಅತಿರಿಕ್ತೇನ ಅವಾಗ ವಿಸಂವಾದ ದಿನ, ಅದರಂತೆ ಇದು ಇಲ್ಲ. ವಿಸಂವಾದ ಸಂವಾದ ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ದಟ್, ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ದಟ್. ವಿಷಮವಾದಿನ ಲಿಂಗೇನ ಆ ಕಾರಣದಿಂದ ಅನುಮೇಯಂ ತರ್ಕ ಮಾಡಿ ತಿಳ್ಕೊಳ್ಳೋಕೆ ಹೇಳ್ಬೇಕು. ಇದು ಅಲ್ಲಲ್ಲ, ಅದು ಇದ್ದಂಗೆ ಕಾಣುವುದಲ್ಲ, ಯಾಕೆ ಹಿಂದೆ ಹಿಂಗೆ ಇದ್ದಿಟ್ಟಿಲ್ಲಲ್ಲ, ಹಂಗಿದಿಲ್ಲಲ್ಲ ವಿಷಮವಾದ. ಇದರಿಂದ ತರ್ಕ ಮಾಡ್ಯ ನಾವು ನಿಮ್ಮ ವಸ್ತುವನ್ನು ನೋಡಿ ಅದರಿಂದ ಹೇಳೋದಲ್ಲ, ಅದು ಇದನ್ನ ಏನಿದ್ದೇನೋ ತಾನೇ ಹೇಳ್ತದೆ. ಆದ್ರೆ ಹೇಳೋದು ಜಡ ಅಂತ ಹೇಳ್ಕೊಂಡು ಅದನ್ನು ತಿಳ್ಕೊಳ್ಳೋದಕ್ಕೆ ಸಾಕು. ವಿಷಮವಾಗಿದ್ರೆ ತರ್ಕದಿಂದ ಮಾತಾಡೋ ವಿಷಯ ಹೊರತು ಸತ್ಯಸ್ಥಿತಿ ಆಗುವುದಿಲ್ಲ. ಅದಕ್ಕೆ ಅನ್ಯಥಾ ಇಲ್ಲದೇ ಇದ್ದ ನೀವು ಅದೇ ಮುಖ್ಯ ಅಂತ ಅಂದ್ಕೊಂಡ್ರೆ ಅನವಸ್ಥ ತಪ್ಪುವುದಿಲ್ಲ. ಅನವಸ್ಥ ಅನವಸ್ಥ ಅರೆ ಇದು ಪುಸ್ತಕ ಅಲ್ರಿ, ಯಾಕಲ್ರಿ ಏ ಇಷ್ಟು ಸಣ್ಣ ಸಣ್ಣ ಏ ಇದಾಗಲೇ ಬಿಡ್ರಿ, ಇದು ಪುಸ್ತಕ ಅಲ್ಲ ರೀ, ಇದು ಪುಸ್ತಕ ಅಲ್ಲ ಹೆಂಗೋ ನಾ ಹೇಳ್ತೀನಿ ತೋರಿಸ್ರಿ ಅಕ್ಷರ, ನೀನೇ ಒಪ್ಕೋತಿ ಅಕ್ಷರ ಹೌದು ಅದು ಅಲ್ಲ ಬಿಡ್ರಿ, ಯಾಕಲ್ಲ ಅದು ಪುಸ್ತಕ ಹಂಗೆ ಕಾಣಬೋದ್ರಿ, ಪುಸ್ತಕ ಕಾಣೋದಿಲ್ಲ ಯಾಕೆ ಕಾಣೋದಿಲ್ಲ ಅದ ಕಾರಣ, ಆ ಕಾರಣ ಯಾಕೆ ಅಂತ ಮಾತಾಡಕ್ಕ ಹಿಂಗ ನಿರ್ಣಾಯಕವಾದಂತಹ ಒಂದು ನಿರ್ಣಯ ಅಲ್ಲಿ ಬರುದೇ ಇಲ್ಲ, ಅನವಸ್ಥ ಆಗ್ತದೆ. ಅದಕ್ಕೆ ಅಲ್ಟಿಮೇಟ್ ಏನು ಉಪಯೋಗಬೇಕು, ವಸ್ತುವಿನ ಜ್ಞಾನ ವಸ್ತುವನ್ನು ಮತ್ತು ಯಾವ ವಿಷಯ ಜ್ಞಾನದಲ್ಲಿ ಇದು ಇಂತಹ ವಸ್ತು ಅಂತ ಬರ್ತದೆ ಅದು ಸತ್ಯನೆ, ಜನರಲ್ಲೇ ಸತ್ಯನೆ. ಇಲ್ಲ ಎಷ್ಟೋ ಸಲ ಕಾರಣಾಂತರದಿಂದ ಅದು ಅದು ಅಲ್ಲ ಅಂತ ವಿಷಮವಾದದಿಂದ ಬಂದರೆ, ತರ್ಕದಿಂದ ವಿಷಮವಾದದಿಂದ ಬಂದರೆ ಆವಾಗ ಪ್ರಮಾಣವಿಲ್ಲ, ಆ ಪ್ರಮಾಣದಿಂದ ಆ ವಿಷಮವಾದವನ್ನು ಕಳೆದು ಆ ವಿಷಮವಾದ ಕಳೆಯಲಿಲ್ಲ ಅದೇ ಸತ್ಯ ಅಂತಿದ್ರೆ ಮಾತ್ರ ಬಂದ ಜ್ಞಾನ ಸುಳ್ಳು ಅದನ್ನು ಬಿಟ್ಟು. ಆದ್ರೆ ಅದು ಹೋಗ್ತಾ ಒಂದು ಅಪ್ರಾಮಾಣ್ಯದಿಂದ ಗೊತ್ತಾಗ್ತದೆ, ಪ್ರೀತಿ ವಸ್ತುವಿಂದ ಗೊತ್ತಾಗ್ತದೆ. ಅದಕ್ಕೆ ಅಲ್ಟಿಮೇಟ್ಲಿ ಪ್ರಾಮಾಣ್ಯಂ ಸ್ವತಃ ಅಪ್ರಾಮಾಣ್ಯ ಸ್ವತಃ.
ಕಾರ್ಯಕ್ರಮ.